ಸ್ನೇಹಿತರೆ, ಈ ಸಾಧನೆ ಅನ್ನೋ ಮೂರು ಅಕ್ಷರ ಸುಮ್ಮನೆ ಆಗೋ ಮಾತಲ್ಲ. ಸಾಧನೆಯ ಹಾದಿ ಕಲ್ಲು ಮುಳ್ಳು ಏಳು ಬೀಳು ಇಷ್ಟ ಕಷ್ಟಗಳ ರಹದಾರಿ. ಈ ದಾರಿಯಲ್ಲಿ ಸಾಗಬೇಕು ಅಂದರೆ ಬರೀ ಗಟ್ಟಿ ಕಾಲುಗಳಿದ್ರೆ ಸಾಕಾಗಲ್ಲ, ಗಟ್ಟಿ ಮನಸ್ಸು ದೃಢವಾದ ಇಚ್ಛಾಶಕ್ತಿ ಇರಬೇಕಾಗತ್ತೆ. ಅಂತಹ ಸಾಧನೆಯ ಕನಸುಳ್ಳ ಕಂಗಳಿಗೆ ಸ್ಫೂರ್ತಿಯ ಸಲಹೆ ಮತ್ತು ಬಲ, ಅದುವೇ ನಿಮ್ಮ ಟಿವಿ ಫೈವ್ ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ. ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆದರದ ಸ್ವಾಗತ. ಹಾಗಾದರೆ ಇವತ್ತಿನ ನಮ್ಮ ಬಾಹುಬಲಿ ಯಾರು, ಆ ವ್ಯಕ್ತಿತ್ವದ ವಿಶೇಷತೆ ಏನು, ಇವರ ಸಾಧನೆಯ ಹಾದಿ ಹೇಗಿದೆ, ಖಂಡಿತವಾಗ್ಲೂ ತಿಳಿಯೋಣ. ಅವರ ಬಗ್ಗೆ ನಾವು ಮತ್ತಷ್ಟು ಮಾತನಾಡಿ ಇನ್ಸ್ಪೈರ್ ಆಗುವಂಥ ಅನೇಕ ಅಂಶಗಳಿದ್ದಾವೆ ಅನ್ನೋದು ನನ್ನ ಅನಿಸಿಕೆ. ಹಾಗಾದರೆ ಯಾರು ಅನ್ನೋದರ ಬಗ್ಗೆ ಕುತೂಹಲ ಸಹಜವಾಗಿದ್ದೇ ಇರುತ್ತೆ. ಅವರ ಬಗ್ಗೆ ಒಂದು ಕಿರು ಪರಿಚಯ ಇಲ್ಲಿದೆ, ತದನಂತರ ಅವರ ಸಾಧನೆಯ ಹಾದಿಯ ಬಗ್ಗೆ ಅವರ ಮನದಾಳದ ಮಾತುಗಳನ್ನು ಕೇಳೋಣ. ಲೆಟ್ಸ್ ಹ್ಯಾವ್ ಅ ಲುಕ್. ಜನ ಸೇವೆಯೇ ಜನಾರ್ದನನ ಸೇವೆ, ಮಾನವ ಸೇವೆಯೇ ಮಾಧವನ ಸೇವೆ ಎಂದು ನಂಬಿ ಸಮಾಜದ ಮಾನವತೆಯ ಸೇವೆ ಮಾಡುತ್ತಿರುವ ಈ ವ್ಯಕ್ತಿ ವ್ಯಕ್ತಿತ್ವ ಸಮಾಜಕ್ಕೆ ಮಾದರಿ. ಬಾಲ್ಯದಿಂದಲೇ ಅನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಗುಣ ಹೊಂದಿದ ಈ ಪರೋಪಕಾರಿ ತನ್ನ ತಾಯಿಯ ಮಾತು, ಮಾರ್ಗದರ್ಶನ, ಆಶೀರ್ವಾದ ತನ್ನ ಈ ಸೇವೆಗೆ ಪ್ರೇರಣೆಯನ್ನುತ್ತಾರೆ. ಮೂಲತಃ ಬೆಂಗಳೂರಿನವರಾದ ಈ ಕಾಯಕ ಜೀವಿ ಕೋವಿಡ್ ಸಮಯದಲ್ಲಂತೂ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಕೋವಿಡ್ ವಾರಿಯರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ದಿನಸಿ ಕಿಟ್ ವಿತರಣೆ, ರೋಗಿಗಳನ್ನು ಆಸ್ಪತ್ರೆಗೆ ದಾಖಲಿಸುವುದು, ಯಾವುದೇ ಸಮಯದಲ್ಲಾದರೂ ಯಾವುದೇ ಸಮುದಾಯದವರಿದ್ದರೂ ಆಯಾ ಸಂಪ್ರದಾಯಗಳಂತೆ ಶವ ಸಂಸ್ಕಾರಕ್ಕೆ ಸಹಕಾರ ಒದಗಿಸುವುದು ಸೇರಿದಂತೆ ಅನೇಕ ಅಗತ್ಯ ನೆರವು ಕಲ್ಪಿಸಿ ಸ್ವಸ್ಥ ಸಮಾಜದ ಕನಸು ಹೊಂದಿರುತ್ತಾರೆ ಈ ಸಮಾಜ ಸೇವಕ. ಅವ್ರ ಬಗ್ಗೆ ಬೇಕಾದಷ್ಟು ಕೆಲಸಗಳು ಇದೆ. ಹಾಸ್ಪಿಟ್ಲಿಂದ ಹಿಡಿದು ಸಮಾಜ ಸೇವೆ ಮಾಡೋದು, ಹಿಂದೂ ಮುಸ್ಲಿಮ್ನ ಎಲ್ಲರನ್ನ ರಾಷನ್ ಹಂಚೋದು ಹಿಡಿದು ಎಲ್ಲರೂ ಕೆಲಸಗಳು ಮಾಡಿದ್ದಾರೆ. ಬಟ್ ಬೇಕಾದಷ್ಟು ಕೆಲಸಗಳು ಇನ್ನೂ ಅವರು ಎಸ್ಪೆಷಲಿ ಕೋವಿಡ್ 19ದಲ್ಲಿ ಅವರು ಯಾವ ಥರ ಹಿಂದೂ ಮುಸ್ಲಿಮ್ನ ಎಲ್ಲರನ್ನ ಸಾವಾಗಿರೋರನ್ನ ಅದು ಯಾವ ಥರ ಅವರು ಎಲ್ಲರನ್ನ ಅವರು ಅವ್ರ ಟೀಮು ಕೆಲಸ ಮಾಡಿದಂತ ಹೇಳಿದ್ರೆ ಎಷ್ಟು ಹೇಳಿದ್ರು ಕಮ್ಮಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೌದು, ಬೆಂಗಳೂರು ಉತ್ತರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಸದಸ್ಯ, ವೈಲ್ಡ್ ಲೈಫ್ ಅಸೋಸಿಯೇಷನ್ನ ಸದಸ್ಯರು ಹಾಗೂ ದಿ ಆಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರು ಶ್ರೀ ಸೈಯದ್ ರಿಜಾಲತ್ ಜಾತಫು ಇವತ್ತಿನ ನಮ್ಮ ಬಾಹುಬಲಿ. ಎಸ್ ಸ್ನೇಹಿತರೆ, ಸೈಯದ್ ರಿಜಾಲತ್ ಜಾತಫು ದಿ ಆಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರು. ಅನ್ಯಾಯ ಎಲ್ಲೇ ಆಗ್ತಾ ಇದ್ರೂ ಕೂಡ ಅಲ್ಲಿ ನ್ಯಾಯ ಒದಗಿಸಬೇಕು ಅನ್ನುವ ತುಡಿತವನ್ನು ಬೆಳೆಸ್ಕೊಂಡು ಬಂದಂಥವ್ರು, ಅನೇಕ ಹವ್ಯಾಸಗಳನ್ನು ಬೆಳೆಸ್ಕೊಂಡಂಥವ್ರು. ಸರ್ವಿಂಗ್ ಹ್ಯುಮ್ಯಾನಿಟಿ ಅನ್ನೋದನ್ನು ಇವರನ್ನು ನೋಡಿದಾಗ, ಇವರ ಕೆಲಸಗಳನ್ನು ನೋಡಿದಾಗ ಖಂಡಿತವಾಗ್ಲೂ ನಮ್ಗೆ ಅನಿಸುತ್ತೆ ಮತ್ತಿನ್ಯಾಗ್ತಾಣ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಸೈಯದ್ ರಿಜಾಲತ್ ಜಾತಫು ಅವ್ರಿಗೆ ತುಂಬ ಹೃದಯದ ಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ಕಾರ ಸರ್, ಹೇಗಿದ್ದೀರಿ? ನಮಸ್ಕಾರ. ಆಲ್ ವೆಲ್ ಅಂತ ಹೇಳುವಾಗ ಅದು ಅಷ್ಟು ಸುಲಭ ಅಲ್ಲ, ಹೇಳೋಕ್ಕೆ ಸುಲಭ ಆಗಿರುತ್ತೆ, ಆದರೆ ನೀವು ಆಲ್ ವೆಲ್ ಅಂತ, ನೀವೊಬ್ಬರೇ ಅಲ್ಲ, ಎಲ್ಲರೂ ಕೂಡ ಆಲ್ ವೆಲ್ ಇರಬೇಕು ಅಂತ ಬಯಸ್ತೀರಲ್ಲ, ಅದಕ್ಕೋಸ್ಕರ ಸರ್ ಬೈ ಗಾಡ್ಸ್ ಗ್ರೇಸ್ ಅಂತ ಹೇಳಿ. ವಾವ್ ಭಗವಂತನ ದಯೆ, ಗಾಡ್ಸ್ ಗ್ರೇಸ್. ಎಸ್ ಸರ್, ಗಾಡ್ಸ್ ಗ್ರೇಸ್ ನಿಮ್ಮ ಮೂಲಕ ಅನೇಕ ಜನರಿಗೆ ಸಿಗ್ತಾ ಇದೆ. ನೀವು ಅನೇಕ ಆರ್ಫನ್ಗಳ ಕ್ರಿಮಿಷನ್ಗಳಲ್ಲಿ ಭಾಗಿಯಾಗೋದಿರಬಹುದು, ಅಥವಾ ಅವರಿಗೆ ಫುಡ್ ಸರ್ವಿಂಗಲ್ಲಿ ಇರಬಹುದು, ಕೋವಿಡ್ ಸೆಂಟ್ರಲ್ಲಿ ನೀವು ಕೆಲಸ ಮಾಡಿದಂಥ ರೀತಿ ಇರ್ಬೋದು, ಅಥವಾ ನಿಮ್ಮ ಹವ್ಯಾಸದಲ್ಲಿ ಫಿಶಿಂಗಲ್ಲಿ ಇರ್ಬೋದು, ಎಲ್ಲದರಲ್ಲೂ ಕೂಡ ಒಂದು ಪರಿಪೂರ್ಣತೆಯನ್ನು ಕಾಣುವಂಥ ನಿಮ್ಮ ಸ್ವಭಾವವನ್ನು ನಾವೆಲ್ಲ ಗಮನಿಸಿದ್ದೀವಿ. ಹೇಗೆ ಈ ಪರ್ಫೆಕ್ಷನಿಸ್ಟ್ ಆಗಬೇಕು ಅಂತ ಬಂದಿದ್ದು ಹೆಂಗೆ ಸೈಯದ್ ಅವರಿಗೆ? ಸರ್, ಫಸ್ಟ್ ಥಿಂಗ್ ನಿಮ್ಮ ಫ್ಯಾಮಿಲಿಯಲ್ಲಿ ಅನುಕೂಲ ಇರಬೇಕು, ಮತ್ಲಬ್ ರಿಸ್ಟ್ರಿಕ್ಷನ್ಸ್. ಹಲವಾರು ಮನೆಗಳಲ್ಲಿ ನೀವು ಚಿಕ್ಕ ವಯಸ್ಸಿಂದ ತಮ್ಮ ಮೇಲೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಹೌದು, ನಾನು ಒಂಚೂರು ಶರೀರ ಆಗಿದ್ದೆ ಮನೆಯಲ್ಲಿ, ಬಿಟ್ಟರೆ ಇಲ್ಲಲ್ಲಿ ಓಡಾಡೋದು ಹೋಗೋದು, ಅಲ್ಲಿ ಎಲ್ಲ ಆಟಕ್ಕೆ ಹೋಗಿ ಏಡುಗಳು ತಿನ್ಕೊಂಡು ಬಂದುಬಿಡೋದು. ಆವಾಗ ನಮ್ಮ ತಾಯಿ ನಮ್ಮನ್ನ ಕರೆದು ಎಲ್ಲೆಲ್ಲ ಗಾಯ ಆಗಿರುತ್ತೆ ಅಲ್ಲಿ ಸ್ವಲ್ಪ ಮೆಡಿಸಿನ್ ಎಲ್ಲ ಹಾಕಿ, ಅವರು ಭಾಳ ಸಾಫ್ಟ್ ನಮ್ಮ ತಾಯಿ, ದೇವರು ಇನ್ನೂ ಅನುಕೂಲವಾಗಿ ಇಕ್ಕಬೇಕು. ಶಿ ಇಸ್ ಪಾಸ್ಟ್ ಆಲ್ಮೋಸ್ಟ್ 8 ಇಯರ್ಸ್ ಬ್ಯಾಕ್. ಅವರು ಆ ಗಾಯ ಸರಿ ಮಾಡುವಾಗ ನಮಗೆ ಸೂಕ್ಷ್ಮವಾಗಿರಬೇಕು, ನಿಮ್ಮದಾಗಿರಬೇಕು, ಪ್ರಪಂಚದಲ್ಲಿ ಲೈಫಲ್ಲಿ ತುರಂತ ನಿರ್ಧಾರಗಳನ್ನ ತಗೊಳ್ಬಾರ್ದು ಅಂತ ಹೇಳಿ ಹೇಳ್ತಾರೆ. ಅದಕ್ಕೋಸ್ಕರ ನಿಮಗೆ ಈ ಗಾಯಗಳು ಬೀಳುವುದು ಅಂತ ನಮಗೆ ಹೇಳಿಕೊಡೋಕ್ಕೆ
ನಮ್ಮ ತಾಯಿ ಇದ್ದರು. ನಿಮ್ಮ ಚೈಲ್ಡ್ಹುಡ್ ಡೇಸ್ನ ನೀವು ನೆನಪಿಸ್ಕೊಳ್ತಾ ಇದ್ದೀರಿ? ಹೌದು, ಬೇಸಿಕಲಿ ಮೈ ಮದರ್, ಬಿಕಾಸ್ ಶಿ ವಾಸ್ ದಿ ಬೆಸ್ಟ್ ಟೀಚರ್ ಫಾರ್ ಮೈ ಲೈಫ್. ದೆನ್ ಅಗೇನ್ ಮೈ ಸ್ಕೂಲ್, ಆಬ್ವಿಯಸ್ಲಿ ಮೈ ಗುಡ್ ಟೀಚರ್ಸ್ ಹೂಸ್ ಬ್ರಾಟ್ ಮೀ ಟುಡೇ ಹಿಯರ್. ಇವತ್ತು ಇಲ್ಲಿ ಇರೋ ಕಾರಣ ನಮ್ಮ ಗುರುಗಳೇ. ನಮಗೆ ನಮ್ಮ ಗುರುಗಳು ಯಾರಂದರೆ ನಮ್ಮ ತಾಯಿ, ನಮಗೆ ವಿದ್ಯೆ ಕೊಟ್ಟಿರೋ ಟೀಚರ್ಸು, ಮತ್ತು ಒಳ್ಳೆ ಸ್ನೇಹಿತರು. ಸ್ನೇಹಿತರು ನಿಜ, ಅಷ್ಟಿದ್ರೆ ಇನ್ನೇನು ಬೇಕು ಅಂತ ಅನಿಸುತ್ತೆ. ಹಾಗೇ ನೀವು ಬಹಳಷ್ಟು ಕಲ್ತಿದ್ದೀರಿ, ಸಮಾಜಕ್ಕೂ ಕಲಿಸ್ತಾ ಇದ್ದೀರಿ. ಈ ಸಮಾಜ ಸೇವೆ ಅಥವಾ ಸರ್ವಿಂಗ್ ಹ್ಯುಮ್ಯಾನಿಟಿ ಅನ್ನುವ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಹಳ ಅಟ್ರಾಕ್ಟಿವ್ ಆಗಿದೆ. ಯಾಕಂತ ಹೇಳಿದರೆ ಮನುಷ್ಯರನ್ನ ಮನುಷ್ಯರ ಥರ ಕಾಣಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗಿದೆ. ಅಂಥ ಪರಿಸ್ಥಿತಿಯಲ್ಲಿ ನೀವು ಸ್ವಯಂ ಪ್ರೇರಿತರಾಗಿ ಬಹಳಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೀರಿ. ಹೇಗೆ ಪ್ಲ್ಯಾನ್ ಮಾಡ್ಕೊಳ್ತೀರಿ ನಿಮ್ಮ ದಿನವನ್ನು? ಸರ್, ಐ ವಿಲ್ ಮೊಟ್ಟ ಮೊದಲಾಗಿ ನಾನು ಎಲ್ಲಿಂದ ಶುರು ಮಾಡಿದೆ ಅದು ಹೇಳ್ತೀನಿ. ಹಾಂ ಹಾಂ, ನಾನು 10th standard ಫೇಲ್ಡ್ ಆಗಿಬಿಟ್ಟೆ ಸರ್. ಓಕೆ. ಒಂದು ಸಬ್ಜೆಕ್ಟಲ್ಲಿ ಫೇಲ್ಡ್ ಆಗಿಬಿಟ್ಟೆ. ನಾನು ಭಾಳ ಭಯ ಪಟ್ಕೊಂಡು ಮನೆಗೆ ಬಂದು ಯಾರಿಗೆ ಹೇಳೋಕ್ಕೆ ಶಕ್ತಿ ಇರಲಿಲ್ಲ. ಬಟ್ ನಮ್ಮ ತಾಯಿಗೆ ನನಗೆ ಭಾಳ ಪ್ರೇಮ ಇತ್ತು. ನನ್ನ ಅವ್ರು ಹೋಗಿ ಮೆತ್ತಿಗೆ ಹೋಗಿ ಹೇಳಿದೆ, ಅಮ್ಮ ಈ ಥರ ನಾನು ಫೇಲ್ಡ್ ಆಗಿಬಿಟ್ಟೆ. ಹೌದಾ, ಆಯ್ತು, ಧೈರ್ಯ ಆಯ್ತಾ ಹೇಳಿದೆ. ಯಾಕಂದರೆ ತಾಯಿನೇ ವಿಶ್ವಾಸ. ತಂದೆ ಅವರು ಸೌದಿ ಅರೇಬಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ನಮ್ಮ ಎಕ್ಸಾಮ್ ಆದಮೇಲೆ ಅವ್ರು ಇಲ್ಲಿದ್ದರು ಬೆಂಗಳೂರಲ್ಲಿ. ಸೊ ನಮ್ಗೆ ಭಾಳ ಭಯ ಇತ್ತು ತಂದೆ ಮೇಲೆ. ಎಷ್ಟು ಪ್ರೀತಿ ಇತ್ತು ಅಷ್ಟೇ ಭಯ ಇತ್ತು. ಸೊ ನಮ್ಮ ತಾಯಿಗೆ ಹೇಳಿದೆ, ಈ ಥರ ಆಯಿತಮ್ಮ, ಏನು ಮಾಡಬೇಕು? ಏನಿಲ್ಲ, ನಿಜ ಯಾವತ್ತೂ ನಿಜ ಹೇಳು, ಸುಳ್ಳು ಹೇಳಕ್ಕೆ ಹೋಗ್ಬೇಡ. ಆಯ್ತಮ್ಮ ಅಂತ ಹೇಳಿ ಒಪ್ಕೊಂಡು ಹೋಗಿ ನಮ್ಮ ತಂದೆಗೆ ಹೇಳಿದೆ, ಈ ಥರ ಅಪ್ಪ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆದೆ. ಓಕೆ. ಸೊ ಒಂಚೂರು ಬೇಜಾರು ಮಾಡಿಕೊಂಡು ಬೈದರು. ಬೈದಾದಮೇಲೆ ನನಗೆ ನೀನೇನು ಮಾಡ್ತೀಯ ಅಂತ ಕೇಳಿದ್ರು. ನನಗೆ ನಾನು ಹೇಳಿದೆ, ನನ್ನ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲಪ್ಪ, ನಾನು ಏನಾದರೂ ನೀವು ಹೇಳಿ ನಾನು ಮಾಡೋಕ್ಕೆ ರೆಡಿ ಸಿದ್ಧವಾಗಿದ್ದೀನಿ. ಒಂದೇ ಸಬ್ಜೆಕ್ಟ್ ಫೀಲ್ಡ್ ಆಗಿರೋದು, ಅದರಿಂದ ನಾನು ಟ್ಯೂಷನ್ಸ್ ತೊಗೊಂಡ್ಬಿಡ್ತೀನಿ ಅಂತೆ. ಓಕೆ. ಸೊ ಅದಾದಮೇಲೆ ನಮ್ಮ ತಂದೆ ಏನು ಮಾಡಿದ್ರು, ಅವರು ಇಲ್ಲಿ ಬಂದಾದಮೇಲೆ ರಿಟೈರ್ಡಾಗಿ ಬಂದರು. ಈ ಹೆಡ್ ಸ್ಟಾರ್ಟೆಡ್ ಪ್ಯಾಕಿಂಗ್ ಫಾರ್ವರ್ಡಿಂಗ್ ಕಂಪನಿ ಸ್ಟಾರ್ಟ್ ಮಾಡಿದ್ರು. ಅದರಲ್ಲೇ ಈ ಲೇಬರ್ಗಳು ಹೋಗುವಾಗ ಅವ್ರ ಜೊತೆ ನಾನು ಹೋಗ್ತಾ ಇದ್ದೆ. ಓಕೆ. ಸೊ ಈ ಲೇಬರ್ಗಳು ಕಷ್ಟಪಡೋದು ಆ ಒನ್ ಡೇ ಮೀಲ್ಗೋಸ್ಕರ, ಒನ್ ದಿವಸ ಸಂಬಳಕ್ಕೋಸ್ಕರ ಅವರು ಒದ್ದಾಡ್ತಾ ಇದ್ದಿದ್ದು ನಾನು ನೋಡಿದೆ. ಅದನ್ನ ನನಗೆ ಈ ಹ್ಯುಮ್ಯಾನಿಟಿ ಬಗ್ಗೆ ನನಗೆ ಇನ್ಸ್ಪಿರೇಷನ್ ಬಂತು ಸರ್. ದಟ್ ಈಸ್ ದಿ ಫಸ್ಟ್ ಸ್ಟೆಪ್. ನೋಡಿ, ಅಂದರೆ ನಾವೆಲ್ಲ ಮನುಷ್ಯರಾಗಿದ್ದುಕೊಂಡು ಮನುಷ್ಯತ್ವವನ್ನು ಮರೆಯುವವರಿಗೆ, ಅಹಂಕಾರದಿಂದ ಮೆರೆಯುವವರಿಗೆ ನೀವು ಒಂದು ಒಳ್ಳೆ ಪಾಠ ಅಂತ ಅನಿಸುತ್ತೆ. ಹಾಗೆಯೇ ನೀವು ಇತ್ತೀಚಿನ ದಿನಗಳಲ್ಲಿ, ಅದು ಲಾಕ್ಡೌನ್ ಟೈಮಲ್ಲಿ ಕೋವಿಡ್ ಅಟ್ಟಹಾಸ ಜಾಸ್ತಿ ಆಗಿರುವಾಗ, ನಿಮ್ಮ ಆ ಒಂದು ಕಾರ್ಯಚಟುವಟಿಕೆ ನಿಜಕ್ಕೂ ಕೂಡ ಶ್ಲಾಘನೀಯ, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಹಾಗೆ ನೀವು ತಕ್ಷಣ, ಯಾಕಂದರೆ ಕೋವಿಡ್ ಅಂದರೆ ಏನು ಅಂತ ಗೊತ್ತಿರಲಿಲ್ಲ, ನಾವು ಹೇಗಿರಬೇಕು ಅನ್ನೋದು ಗೊತ್ತಿರಲಿಲ್ಲ, ಹೇಗೆ ತಾವು ಏನು ಪ್ರೊಆಕ್ಟಿವ್ ಆಗಿ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು? ಸರ್, ನಾವು ಸಮಾಜದಲ್ಲಿ ಮೊದಲಿಂದ ಹೋರಾಡ್ತಾ ಇದ್ದೀವಿ. ಹಾಂ ಹಾಂ, ಜನರಲ್ಲಿ ನಮ್ಗೆ ಒಳ್ಳೆ ಪರಿಚಯ ಇತ್ತು. ಓಕೆ. ಜನರಿಗಿಂತ ಜಾಸ್ತಿ ಸ್ವಂತ ಊರು ಬೆಂಗಳೂರು, ಹುಟ್ಟೂರು, ಹುಟ್ಟಿ ಬೆಳೆದಿರೋದು ಬೆಂಗಳೂರೇ. ಮತ್ತು ನಮಗೆ ಪೊಲೀಸ್ ಅಧಿಕಾರಿಗಳಲ್ಲಿ ಒಳ್ಳೆ ಮುಖ ಪರಿಚಯ, ಮತ್ತು ನಮ್ಮ BBMP ಇರಲಿ, BWSSB ಇರಲಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಇರಲಿ, ಇಂಥವ್ರು ಎಲ್ಲ ನಮ್ಗೆ ಭಾಳ ಪರಿಚಯದವರು. ಯಾಕಂದರೆ ನಮ್ಮ ಮನೆ ಭಾಳ ಹತ್ತಿರ ಬಡವರು ಇರೋ ಏರಿಯಾ ಅದು. ಸೊ ಅದಕ್ಕೋಸ್ಕರ ಸಣ್ಣ ಪುಟ್ಟ ವಿಷಯಗಳಲ್ಲಿ, ಟ್ಯಾಂಡ್ರಿ ರೋಡಲ್ಲಿ, ಅಲ್ಲಿ ಈ ಮುಸ್ಲಿಂ ಕಾಲೋನಿ, ಪೆರಿಯಾರ್ ನಗರ, ಮುನೀಶ್ವರ ಲೇಔಟ್, ಇಂಥ ಜಾಗಗಳಲ್ಲಿ ಎಲ್ಲ ಸ್ವಲ್ಪ ಬಡತನ ಜಾಸ್ತಿ ಇದೆ, ಒಂಚೂರು ಬಡತನ ಇದೆ. ಸೊ ಅವ್ರಿಗೆ ಕೆಲವು ಆಫೀಸ್ಗಳಲ್ಲಿ ಹಾನರ್ ಮಾಡಲ್ಲ ಅವ್ರ ಕೆಲಸಗಳನ್ನು. ಆವಾಗ ನಮ್ಮ ಹತ್ರ ಬರ್ತವ್ರೆ, ಅಣ್ಣ ಈ ಥರ ಆಗೋಗಿದೆ, ಸ್ವಲ್ಪ ಒಂಚೂರು ಬರ್ರಿ, ನಮ್ಮ ಸಹಕಾರ ಕೊಡ್ರಿ ಅಂತ. ಸೊ ಅದರಿಂದ ನಮಗೆ ಈ ಗೌರ್ಮೆಂಟ್ ಆಫೀಷಿಯಲ್ಸಲ್ಲಿ ನಮ್ಮ ಕಾಂಟ್ಯಾಕ್ಟ್ ಚೆನ್ನಾಗಿತ್ತು. ಸೊ ಈ ಕರೋನಾ ಬರೋದ್ರಿಂದ ಒಂದು ಪೊಲೀಸ್ ಅವರು ಒಂದು ಮೀಟಿಂಗ್ ಕರೆದು ಎಲ್ಲ ಏರಿಯಾ ಲೀಡರ್ಗಳನ್ನ, ಮುಖಂಡರನ್ನ ಕರೆದು, ನಮಗೂ ಕರೆದಿದ್ರು, ಆ ಸಹ ಕರೆದು, ಈ ಥರ ಇದೆ, ವಿ ಹ್ಯಾವ್ ಟು ಆಲ್ ಟೇಕ್ ಪ್ರಿಕಾಷನ್ಸ್, ಮತ್ತು ಸರ್ಕಾರದಿಂದ ಆದೇಶಗಳು ಏನಿದೆ ಅದನ್ನ ಪಾಲಿಸ್ಬೇಕಂತ ಹೇಳಿ ಹೇಳಿದ್ರು. ನೀವೇ ಏರಿಯಾ ಯಾವ್ಯಾವ ಏರಿಯಲ್ಲಿ ತಾವು ಇದ್ದೀರಿ ಅಂಥ ಏರಿಯಾಗಳಲ್ಲಿ ನಾವು ಪೊಲೀಸ್ ಬರೋಕ್ಕೆ ಬದಲು ತಾವೇ ದೊಡ್ಡವರಾಗಿ ಹೋಗಿ ಜನರಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡಿ ಅಂಥೇಳಿ ನಮ್ಮ ಜೊತೆ ಎಲ್ಲ ಸೇರಿಕೊಂಡು ನಾವೆಲ್ಲ ಹೋಗಿ ಮನೆ ಮನೆಗೆ ಈ ಥರ ಕರೋನಾ ಮಹಾಮಾರಿ ಆಗಿದೆ, ದಯವಿಟ್ಟು
ಸರ್ಕಾರ ಏನು ಆದೇಶಗಳು ಪಾಲನಿಸೋಕೆ ಹೇಳಿದ್ದಾರೆ ಅದನ್ನ ಮಾಡ್ಕೊಂಡು ಹೋಗೋಣ ಅಂಥೇಳಿ ಹೊರಟಿದ್ದೀವಿ. ಅಲ್ಲಿಂದನೇ ನಾವು ಶುರುವಾಯಿತು. ಅದಾದ ಮೇಲೆ ಏನಾಯಿತು, ಈ ಲಾಕ್ಡೌನ್ ಏಕಾಏಕಿ ಲಾಕ್ಡೌನ್ ಅನೌನ್ಸ್ ಮಾಡಿದ್ರು. ಸೊ ಆ ಸಂದರ್ಭದಲ್ಲಿ ತಿರ್ಗಾ ನಮ್ಮ ಸ್ನೇಹಿತರು ಎಲ್ಲ ಬಂದರು, ನಮ್ಮ ಏರಿಯಾ ದೊಡ್ಡವರು ಬಂದರು, ಏನು ಮಾಡಬೇಕಪ್ಪ, ಹೆಂಗೆ ಮಾಡಬೇಕು ಹೇಳಿ ಅಂತ ಒಂದು ವಿಚಾರಣೆ ನಡೀತು. ಓಕೆ. ಅದರಲ್ಲಿ ನಾನು ಹೇಳಿದೆ, ಸರ್ ಫಸ್ಟ್ ನಾವು ಎಲ್ಲರಿಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡೋಕ್ಕೆ ಅನುಕೂಲ ಮಾಡೋಣ, ಒಂದೊಂದು ಮನೆಗೆ ಏನೇನು ಆಗುತ್ತೆ ಅಂತ ಹೇಳಿ ಒಂದು ಪಟ್ಟಿ ಜಾರಿ ಮಾಡಿ ಅದ್ರ ಮೇಲೆ ಒಪ್ಪಿಗೆ ಆಯಿತು. ಇನ್ನೊಂದು ಸರ್, ಒಂದು ಮಾತು ಮಧ್ಯದಲ್ಲಿ ಸಾರಿಯಾಗಿ ಹೇಳ್ತೀನಿ, ಪ್ಲೀಸ್. ನಾನು ಯಾರ ಹತ್ರನೂ ಚಾರಿಟಿ ಅಂತ ಹೇಳಿ ಈಸ್ಕೊಂಡಿಲ್ಲ ಸರ್. ನಮ್ಮ ಸಂಸ್ಥೆ ಯಾರ ಹತ್ರನೂ ಚಾರಿಟಿ ಅಂತ ಹೇಳಿ ಒಂದು ರೂಪಾಯಿ ಈಸ್ಕೊಂಡಿಲ್ಲ. ಮತ್ತೆ ಹೇಗೆ ನಿಭಾಯಿಸಿದ್ರಿ ತಾವು? ಸರ್, ನಾನು ನಮ್ಮ ಸ್ನೇಹಿತರು ಎಲ್ಲ ಇದ್ರಿಗೆ ಭಾಗವಹಿಸಿ ಮಾತಾಡಿ, ಯಾಕಂದರೆ ನಮಗೊಂದು ಭಯ ಇತ್ತು. ಇವತ್ತು ನಾವು ಚಾರಿಟಿ ಅಂತ ಹೇಳಿ ಹೊರಟದ ಮೇಲೆ ನಮ್ಮ ಹಿಂದೆ ಜನ ಹೇಳ್ತಾರೆ, ಏ 100 ರೂಪಾಯಿ ತೊಗೊಂಡವನ್ನೇ 10 ರೂಪಾಯಿ ಲೆಕ್ಕ ತೋರಿಸ್ತವನೆ ಅಂಥೇಳಿ. ಅದಕ್ಕೋಸ್ಕರ ಎಲ್ಲರೂ ಒಂದು ಅಭಿಪ್ರಾಯ ತೊಗೊಂಡು ಯಾರ್ಯಾರು ಅವ್ರವ್ರ ಇಚ್ಛಾಶಕ್ತಿಯಿಂದ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂಥೇಳಿ ನಾವು ಹೊರಟಿದ್ದೀವಿ ಸರ್. ಮತ್ತು ನೀವು ದಿ ಆಲ್ಮೈಟಿ ಫೌಂಡೇಶನ್ ಹುಟ್ಟಾಕಿದ್ದು ಹೆಂಗೆ? ಇದು ಏನಾಯಿತು ಅಂದರೆ, ಈ ನಾವು ರೇಷನ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡುವಾಗ ಏರಿಯಲ್ಲಿ ಎಲ್ರಿಗೂ ನಮ್ಗೆ ಗೊತ್ತಿದೆ, ನಮಗೇನು ಹೆಸರು ಬೇಕಾಗಿಲ್ಲ, ದೇವ್ರು ಕೊಟ್ಟಿರೋ ಹೆಸರಲ್ಲೇ ನಮಗೆ ಒಳ್ಳೆಯ ಒಂದು ಸಹಕಾರ ಸಿಗ್ತಾ ಇದೆ. ಈ ಮೈಗ್ರೆಂಟ್ ವರ್ಕರ್ಸ್ ಇದ್ರಲ್ಲ, ಈ ಮೈಗ್ರೆಂಟ್ ವರ್ಕರ್ಸ್ಗೆ ಅವ್ರಿಗೆ ಹೋಗಿ ಸಹಕಾರ ಕೊಡೋಣ, ಅವ್ರಿಗೆ ಕೆಲಸ ಮಾಡೋಣ ಅಂತ. ಯಾಕಂದರೆ ನಾನು ಬಂದುಬಿಟ್ಟು ವೇರ್ ಹೌಸಿಂಗ್ ಕನ್ಸಲ್ಟೆಂಟ್ ನಾನು. ಓಕೆ ಓಕೆ. ನಾನು ಡೆವಲಪರ್ ಕಮ್ ಕನ್ಸಲ್ಟೆಂಟ್ ನಾನು. ಸೊ ಈ ಲೇಬರ್ಗಳು ಬಂದಿರ್ತಾರಲ್ಲ, ಅವರೆಲ್ಲ ಫೋನ್ ಮಾಡೋಕ್ಕೆ ಶುರು ಮಾಡಿದ್ರು, ಸರ್ ನಮಗೆ ಸ್ವಲ್ಪ ಯಾಕಂದರೆ ನಾವು ವೀಡಿಯೋಸ್ ಎದ್ದೆಲ್ಲ ಪೋಸ್ಟ್ ಮಾಡ್ತೀವಲ್ಲ, ಅದು ನೋಡಿಬಿಟ್ಟು ನಮ್ಮ ಸ್ವಂತ ಲೇಬರ್ಸ್ ಫಸ್ಟ್ ಫೋನ್ ಮಾಡಿದ್ರು, ಸರ್ ನಮ್ಮ ಮನೆಗಳಿಗೆ ಸ್ವಲ್ಪ ಅನುಕೂಲ ಮಾಡಿ ಸರ್, ಯಾಕಂದರೆ ನಾವು ಊರು ಹೋಗೋಕ್ಕಾಗಲಿಲ್ಲ. ಸರಿ ಆಯಿತು ಅಂಥೇಳಿ ನಮ್ಮ ಫ್ಯಾಕ್ಟ್ರಿ ಎಲ್ಲೆಲ್ಲಿ ನಾವು ಕಟ್ತಾ ಇದ್ದೀವಿ ಅಲ್ಲಿ ಹೋಗಿ ಅವ್ರಿಗೆಲ್ಲ ಅನುಕೂಲ ಮಾಡಿದ್ಮೇಲೆ ಅಕ್ಕಪಕ್ಕಿಂದ ಜನ ಬರ್ಕ್ ಶುರು ಮಾಡಿದ್ರು. ಸರ್ ನಮಗೂ ಯಾರಿಲ್ಲ ಸರ್, ಬಿಕಾಸ್ ಇಂಡಸ್ಟ್ರಿಯಲ್ ಏರಿಯಾ ಅದು. ಹೌದು. ಸೊ ಆ ಇಂಡಸ್ಟ್ರಿ ಏರಿಯಾ ಜಾಸ್ತಿನೇ ಇತ್ತು. ಹಾಂ, ಅಲ್ಲಿ ಈ ಕೂಲಿ ಲೇಬರ್ ಕ್ಲಾಸ್ ಜನರು ಜಾಸ್ತಿ ಇದ್ದರು. ಸೊ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಹೇಳಿ 100-ಆರು ಜನ ಆಗೋಗ್ಬಿಟ್ಟು. ಹ್ಞೂ ಹ್ಞೂ. ಸರಿ ಅಂಥೇಳಿ ನಮ್ಮ ತಿರ್ಗಾ ವಾಲಂಟಿಯರ್ಲಿ ನಮ್ಮ ಸ್ನೇಹಿತರಲ್ಲಿ ಅಲ್ಲಿ ತೊಗೊಂಡು ಒಂದು ಪಟ್ಟಿ ಜಾರಿ ಮಾಡಿ, ಅಲ್ಲಿ ಎಷ್ಟು ಮನೆಗಳಿದೆ, ಯಾವ್ಯಾವ ಗಲ್ಲಿಯಲ್ಲಿ ಯಾವ್ಯಾವ ಬ್ಲಾಕಲ್ಲಿ ಎಷ್ಟು ಜನರಿದ್ದಾರೆ ಅದನ್ನು ಒಂದು ಪಟ್ಟಿ ರೆಡಿ ಮಾಡಿ, ಬರೀ 2 ದಿವಸದಲ್ಲಿ ಒಂದು ಮನೆಗೆ 1 ತಿಂಗಳಿಗೆ ಏನು ಅವ್ರಿಗೆ ಅನುಕೂಲ ಆಗುತ್ತೋ ಅಂಥವ್ರು ರೇಷನ್ನ ಮತ್ತು ಅಕ್ಕಿನೂ ನಮ್ಮ ಮನೆಯಲ್ಲಿ ಇವತ್ತು ಏನು ತಿಂತೀವಿ ಅದೇ ಅಕ್ಕಿ ಕೊಟ್ಟಿರೋದು, ನಾವು ಈ ರೇಷನ್ ಡಿಪೋ ಅಕ್ಕಿ ಏನು ಕೊಟ್ಟಿಲ್ಲ. ಓಕೆ, ಎಲ್ಲರೂ ಸಮಾನರು. ಎಸ್ ಎಸ್ ಎಸ್, ಈಕ್ವಲೆಂಟ್ಲಿ ನಾವು ಅವ್ರ ಜೊತೆ ಡಿಸ್ಟ್ರಿಬ್ಯೂಟೆಡ್ ಅಂತ ಹೇಳಿ ಕೊಟ್ಟಿದ್ದೀವಿ. ಅದರಲ್ಲಿ ನಮಗೆ ನಮ್ಮ ಕೆಜಿಹಳ್ಳಿ ಮಾಜಿ ಇನ್ಸ್ಪೆಕ್ಟ್ರು ಒಬ್ಬರಿದ್ದರು, ಅಜಯ್ ಸಾರ್ಥಿ ಅಂತ ಹೇಳಿ, ಅವರು ಹಲವಾರು ಸಹಕಾರ ಕೊಟ್ಟರು. ಆಮೇಲೆ ಇನ್ನೊಬ್ಬರು ಡಿ ಜೆ ಹಳ್ಳಿ ಸಬ್ ಇನ್ಸ್ಪೆಕ್ಟರ್ ಇದ್ದರು, ಕೇಶವಮೂರ್ತಿ ಅಂತ ಹೇಳಿ, ಅವ್ರಿಗೆ ನಾನು ಕೈ ಜೋಡಿಸಿ ನಮಸ್ಕಾರ ಅಂತ ಹೇಳ್ತೀನಿ. ಯಾಕಂದರೆ ಇವು 2 ಇನ್ಸ್ಪೆಕ್ಟರ್ಗಳು ನನಗೆ ಈ ಕೋವಿಡ್ ಪಾಸಸ್ ಎಲ್ಲ ಮಾಡಿಕೊಟ್ರು ನನಗೆ ಆ ಟೈಮಲ್ಲಿ ಈ ಡಿಸ್ಟ್ರಿಬ್ಯೂಷನ್ಗೋಸ್ಕರ. ಮತ್ತು ಅವರು ಸಹ ನನಗೆ 10,000 ರೂಪಾಯಿ ಕೊಟ್ಟರು ಸರ್. ಒಂದು ಪೊಲೀಸ್ ಆಫೀಸರಾಗಿದ್ದು ನನಗೆ ನಾನು ಮಾಡ್ತಾ ಇರೋ ಸೇವೆನ ನೋಡಿ 10,000 ರೂಪೀಸ್ ಅವಾಗ ಕೊಟ್ಟು ನನಗೆ ಇನ್ನೂ ಸ್ವಲ್ಪ ವಿಶ್ವಾಸ ತುಂಬಿಸಿದ್ರು ನನ್ನಲ್ಲಿ. ತಾಯಿ ಸೈದಾ ಫರ್ಜಾನ್. ಎಸ್, ಅವರ ಯಾವ ಮಾತುಗಳನ್ನು ತಾವು ಜ್ಞಾಪಿಸ್ಕೊಳ್ತಾ ಇರ್ತೀರಿ ಪದೇ ಪದೇ? ಯಾಕಂತೇಳಿದ್ರೆ 8 ವರ್ಷದ ಹಿಂದೆ ಅವರು ನಿಧನರಾದರೂ ಕೂಡ ಇನ್ನೂ ಅವರು ಜೀವಂತವಾಗಿದ್ದಾರೇನೋ ಅನ್ನುವ ಭಾವನೆ ನಮಗೆ ವ್ಯಕ್ತವಾಗುತ್ತೆ ನಿಮ್ಮ ಮಾತುಗಳನ್ನು ಅವ್ರ ಬಗ್ಗೆ ಕೇಳುವಾಗ. ಸರ್, ಈಗ ಹೌ, ಈಗ ನಿಮ್ಮ ಫೇಸ್ ಹೆಂಗೆ ಕಲಿಯಿದೆ ಅದೇ ಥರ ವೆರಿ ಸ್ವೀಟ್ ವಿತ್ ಆಲ್ವೇಸ್ ಸ್ಮೈಲಿಂಗ್, ಯಾವತ್ತೂ ಕೋಪ ಮಾಡಿಲ್ಲ, ಯಾವಾಗ ಬೈದಂತೂ ನಾನು ಕೇಳಲೇ ಇಲ್ಲ ಸರ್. ಸೊ ಅದೇ ಏನು ಹೇಳೋದು, ಸಹಕಾರ ನಮಗೆ ಅದೇ ಒಂದು ಆಶೀರ್ವಾದ ಥರ. ಅವ್ರ ಮಾತು ನಿಮ್ಗೆ ಅಡಿಪಾಯ ಅಂತೇಳಿ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ. ನಾನು ಒಂದು ಸಾರಿ ಏನೋ ಒಂದು ತಪ್ಪು ಮಾಡಿನೂ ಬಂದೆ ಮನೆಗೆ. ಹಾಂ, ಇಟ್ಸ್ ಅನ್ ಆಕ್ಸಿಡೆಂಟ್ ಐ ಕ್ಯಾನ್ ಟೆಲ್. ಬಂದು ನಮಗೆ ತಾಯಿನೇ, ದೇವರಾದ್ಮೇಲೆ ನಮ್ಮ ತಾಯಿನೇ ಇದ್ದಿದ್ದು ಹೇಳೋಕ್ಕೆ ಹೋಗಿ ಹೇಳಿದೆ, ಅಮ್ಮ ಈ ಥರ ಆಯಿತು ಏನು ಮಾಡಬೇಕು, ಏನಿಲ್ಲ ಹೋಗಿ ನೀನು ಕೈ ಕಾಲು ತೊಳ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕು. ಹಾಕಿದ ಮೇಲೆ ನಿನ್ನ ಹತ್ರ ಎಷ್ಟು ಶಕ್ತಿ ಇದೆಯೋ ಅಷ್ಟು ಶಕ್ತಿಗೆ ದಾನ ಧರ್ಮ ಮಾಡು ಅಂದರು.
ಈ 10th standard ಒಂದು ಫೀಲ್ಡ್ ಆದೆ. ಇನ್ನೊಂದು ನಮ್ಮ ತಾಯಿ, ಇದೇ ಒಂದು ದಾರಿ. ನಾನು ಯಾವಾಗಲೂ ಏನೇ ಕಷ್ಟ ಬಂದ್ರೂ ಹೋಗಿ ಅಲ್ಲಿ ಮಾತಾಡೋಕೆ ಹೋದರೆ ನಮ್ಮ ತಾಯಿ ಹೇಳೋದೇ ಇದೆ, ದಾನ ಧರ್ಮ ಮಾಡು, ದೇವರ ಹೆಸರಿಂದ ಮಾಡು, ದೇವರು ಅನುಕೂಲ ಮಾಡ್ತಾರೆ. ಈಗ ಬಂದಿರೋ ಕಷ್ಟ ಮುಂದಕ್ಕೆಲ್ಲೋ ಅನುಕೂಲ ಆಗುತ್ತೆ, ಆ ದೇವರಲ್ಲಿ ವಿಶ್ವಾಸ ಇಕ್ಕು ಅಂತ ಪ್ರತಿಯೊಂದು ಸರಿ ನಮ್ಮ ತಾಯಿನೇ ಹೇಳ್ಕೊಟ್ಟಿದ್ದು. ಆ ದಾನ ಧರ್ಮ ನಾವು ಮಾಡೋಕ್ಕೆ ಕಾರಣನೇ ನಮ್ಮ ತಾಯಿ. ನಮಗೆ ನಿಜ, ಎಲ್ಲ ಧರ್ಮಗಳಲ್ಲಿಯೂ ಕೂಡ ಎಲ್ಲ ಸಮುದಾಯಗಳಲ್ಲೂ ಒಂದು ರೀತಿಯಾದಂಥ ಅವರದೇ ಆದಂಥ ಸಂಪ್ರದಾಯಗಳಿರುತ್ತವೆ, ಕಟ್ಟುಪಾಡುಗಳು ಕೂಡ ಕೆಲವೊಂದು ಕಡೆ ನಾವು ಕಾಣ್ತೀವಿ. ಅಂಥದ್ರಲ್ಲಿ ತಾವು ಯಾವುದೇ ಜಾತಿ ಮತ ಭೇದ ತೋರಿಸದೆ ತಾವು ಅನೇಕ ಪಾರ್ಥಿವ ಶರೀರಗಳಿಗೆ ಹೆಗಲಾಗ್ತೀರಿ. ಐ ಡೋಂಟ್ ನೋ ವೆದರ್ ಐ ಹ್ಯಾವ್ ಟು ಟೆಲ್ ದಿಸ್ ಆರ್ ನಾಟ್. ಈ ಕೊರೋನಾ ಲಾಕ್ಡೌನ್ ಶುರು ಆದಮೇಲೆ ರೇಷನ್ಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ಮೇಲೆ ಜನರಿಗೆ ಮೈ ಹುಷಾರಿರ್ತಾ ಇರಲಿಲ್ಲ ಕೆಲವರಿಗೆ. ಆ ಸಂದರ್ಭದಲ್ಲಿ ಇಡೀ ಪ್ರಪಂಚ, ಇಡೀ ದೇಶ ಏನಾಯಿತು, ಒಂದು ರಾಂಗ್ ಕನ್ಸೆಪ್ಷನಲ್ಲಿ ಹೋಗ್ಬಿಟ್ರು ಹಾಸ್ಪಿಟಲ್ಗಳಲ್ಲಿ. ಯಾಕಂದರೆ ಇದು ನಾನು ಸ್ವಂತ ನೋಡಿರೋದು, ನಾನು ಇವ್ರ ತಪ್ಪು ಅವ್ರ ತಪ್ಪು ಅಂತ ಹೇಳಿ ಹೇಳಲ್ಲ. ಆ ಸಂದರ್ಭ ನನಗೆ ಎಲ್ಲೋ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, 2 ನಿಮಿಷಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಹಾಸ್ಪಿಟಲ್ ಮುಂದೆನೇ ಅಡ್ಡ, ಕೆಲವು ಹಾಸ್ಪಿಟಲ್ ಕ್ಲೋಸ್, ಆಪ್ರೇಟೇ ಮಾಡ್ತಾ ಇಲ್ಲ ಈ ಸ್ಮಾಲ್ ಸ್ಮಾಲ್ ಸಣ್ಣ ಪುಟ್ಟ ಹಾಸ್ಪಿಟಲ್ಸ್. ಯಾಕಂತ ಹೇಳಿದ್ರೆ ಕರೋನಾ ಪೇಷಂಟ್ ಬಂದುಬಿಟ್ರೆ ಇಡೀ ನಮ್ಮ ಹಾಸ್ಪಿಟಲ್ಗೆ ಕರೋನಾ ಬಂದ್ಬಿಡುತ್ತಲ್ಲ ಅಂತ. ಸೊ ನೀವು ಭಯ ಇತ್ತು? ಆ ಭಯ ಇತ್ತು. ಸೊ ನೀವು ಹಾಸ್ಪಿಟಲ್ ಹೋಗಕ್ಕೆ ಮುಂಚೆ ಸರ್ ಕರೋನಾ ಟೆಸ್ಟ್ ಮಾಡಿಸಿದ್ದೀರಾ? ಇಲ್ಲ ಸರ್ ಮಾಡಿಲ್ಲ. ಕರೋನಾ ಟೆಸ್ಟ್ ಮಾಡ್ಕೊಂಡು ಬನ್ನಿ, ಆಮೇಲೆ ಡಾಕ್ಟರ್ ಅಟೆಂಡ್ ಮಾಡ್ತಾರೆ. ಓಕೆ. ಆವಾಗ ಕರೋನಾ ಟೆಸ್ಟ್ ಮಾಡೋಕ್ಕೆ ಇವತ್ತು ನೀವು ಸ್ಯಾಂಪಲ್ ಕೊಟ್ಟರೆ 3 ದಿವಸ 4 ದಿವಸ ಕರೆಕ್ಟ್ ಎಷ್ಟು 4 ದಿವಸ ತೊಗೊಳತ್ತಾ ಇತ್ತು ಬರೋಕ್ಕೆ ಪೇಷಂಟ್ ಕತೆ ಏನಾಗಬೇಕು ಅಂತ. ಐ ಆಮ್ ಜಸ್ಟ್ ಗಿವಿಂಗ್ ಒನ್ ಎಕ್ಸಾಂಪಲ್ ಆಫ್ ಗ್ಯಾಸ್ಟ್ರಿಕ್. ನನ್ನ ಸ್ವಂತ ಫ್ರೆಂಡು ಅಸದುಲ್ಲಾ ಫರ್ಹನಾ ಅಂಥೇಳಿ, ಅವನಿಗೆ ಹಾರ್ಟ್ ಇಶ್ಯೂ ಆಯಿತು. ಓಕೆ. ಸರ್ ಅವನ ಜೊತೆ ಜಮೀರ್ ಅಂಥೇಳಿ ಅವನ ಸ್ನೇಹಿತ, ಒಳ್ಳೆ ಸ್ನೇಹಿತ, ತೊಗೊಂಡು ಆಟೋ ರಿಕ್ಷಾಲ್ಲಿ ಸರ್ ಒಂದು 20-25 ಹಾಸ್ಪಿಟಲ್ ಓಡಾಡವನೆ, ಡಾಕ್ಟರ್ಗಳು ಕೈ ಕಾಲು ಹಿಡ್ದವನೆ, ನಮಸ್ಕಾರ ಹಾಕೋನೆ, ಸರ್ ತೊಗೊಳ್ಳಿ ಸರ್ ನಮ್ಮ ಫ್ರೆಂಡ್ ತೊಗೊಳ್ಳಿ ಸರ್ ಅವನಿಗೆ ಹಾರ್ಟ್ ಆಗಿದೆ ಸರ್ ಪ್ಲೀಸ್ ತೊಗೊಳ್ಳಿ ಸರ್ ಅಂದರೆ ಯಾವ ಹಾಸ್ಪಿಟ್ಲು ಎನ್ಕರೇಜ್ ಮಾಡಿಲ್ಲ. ಓಕೆ. ಯಾವ ಹಾಸ್ಪಿಟ್ಲ್ ಎನ್ಕರೇಜ್ ಮಾಡಿಲ್ಲ. ಆ್ಯಂಡ್ ಹಿ ಡೈಡ್ ಆನ್ ರೋಡ್. ಡೈಡ್ ಆನ್ ರೋಡ್. ನಾನು ಇದೇ ಕೈಯಿಂದ ಮಣ್ಣು ಮಾಡಿದೆ. ಮಣ್ಣು ಮಾಡುವಾಗಲೂ BBMP ಅಧಿಕಾರಿಗಳು ನನಗೆ ಸಾಮಾನ್ಯ ಮಣ್ಣು ಮಾಡೋಕ್ಕೆ ಬಿಟ್ಟಿಲ್ಲ. ಇಲ್ಲ, ಇವಂದು ಕೋವಿಡ್ ಟೆಸ್ಟ್ ಮಾಡಿಸ್ಬೇಕು. ಯಾವಾಗ ತೀರೋದಾದಮೇಲೆ ಕೋವಿಡ್ ಟೆಸ್ಟ್ ಮಾಡಬೇಕು ಅಂದರು. ಕೋವಿಡ್ ಟೆಸ್ಟ್ ಮಾಡಿ ರಿಸಲ್ಟ್ ಬರೋಕ್ಕೆ ಮುಂಚೆನೂ ಬಿಟ್ಟಿಲ್ಲ. ಸೊ ವಿ ಡಿಡ್ ದಿ ಬರಿಯಲ್ ಅಕಾರ್ಡಿಂಗ್ ಟು ದಿ BBMP ನಾರ್ಮ್ಸ್. ಓಕೆ. ಕರೋನಾ ಪೇಷಂಟ್ ನಾವು ಹೆಂಗೆ ಮಣ್ಣು ಮಾಡ್ತೀವಿ ಅದೇ ರೀತಿಯಲ್ಲಿ ಮಣ್ಣು ಮಾಡಿದ್ಮೇಲೆ 3 ದಿವಸಕ್ಕೆ ರಿಪೋರ್ಟ್ ಬಂತು. ಆ 3 ದಿವಸಕ್ಕೆ ರಿಪೋರ್ಟು ಇಟ್ ಕೇಮ್ ನೆಗೆಟಿವ್. ನೆಗೆಟಿವ್. ಓಕೆ. ಅದೇ ಥರ ತುಫೇಲ್ ಅಂತ ಹೇಳಿ ಒಬ್ಬ ನಮ್ಮ ಜೊತೆ, ಅವನು ನಮ್ಮ ಜೊತೆ ಈ ಕರೋನಾ ಮಹಾಮಾರಿಯಲ್ಲಿ ಈ ಶವಗಳಿಗೆ ಸಹಕಾರ ಕೊಡೋಕೆ ಬರ್ತಾಯಿದ್ದ ಲಾಸ್ಟ್ ಏಡ್ಸ್ಗೆ. ಅವನಿಗೂ ಹಿ ಹ್ಯಾಡ್ ಸಮ್ ಇಶ್ಯೂ, ಸಮ್ ಸಫಕೇಷನ್ ಆಯಿತು ಅವನು. ಹಾಸ್ಪಿಟಲ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತೊಗೊಂಡೋದ್ರು. ನೋ ಹಾಸ್ಪಿಟಲ್, ಲೆಟ್ ಇಟ್ ಬಿ ಗೌರ್ಮೆಂಟ್ ಹಾಸ್ಪಿಟಲ್, ಲೆಟ್ ಇಟ್ ಬಿ ದಿ ಬಿಗ್ಗೆಸ್ಟ್ ರಿಚೆಸ್ಟ್ ಹಾಸ್ಪಿಟಲ್ ಆಫ್ ಬ್ಯಾಂಗ್ಳೂರ್, ಯಾರು ತೊಗೊಂಡಿಲ್ಲ. ಸೊ ಈ ಒಂದು ಭಯ ಜನರಲ್ಲಿ, ಈ ಭಯ ಏನು ಬಂತು ಅಂದರೆ ಹಾಸ್ಪಿಟಲಲ್ಲಿ ಸೇರಿಸಲ್ಲ ಅಂತ. ಆ ಸಂದರ್ಭದಲ್ಲಿ ನಾನು ನಿಜವಾಗ್ಲೂ ಹೇಳಬೇಕಂತ ಅನಿಸ್ತಾ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ. ಕೆಲವು ಡಾಕ್ಟರ್ಸು, ದೇ ಆಲ್ ಮೈ ನೋನ್ ಫ್ರೆಂಡ್ಸ್, ಅವರು ಕಾನ್ಫಿಡೆನ್ಸಲ್ಲಿ ಇಟ್ಕೊಂಡು ಮನೆಗಳಿಗೆ ನಾವು ಕರ್ಕೊಂಡು ಹೋಗಿ ಸಣ್ಣ ಪುಟ್ಟ ಇಲಾಜ್ಗಳನ್ನ ಮಾಡಿದ್ದೀವಿ. ಓಕೆ. ಓಕೆ. ಸಿಂಪ್ಟಮ್ಸ್ ಏನಾದರೂ ಕರೋನಾ ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನಾವು ರಿಪೋರ್ಟ್ ಚೆಕ್ ಮಾಡೋಕ್ಕೆ ಹೇಳಿದ್ದೀವಿ, ಚೆಕ್ ಮಾಡಿ ರಿಪೋರ್ಟ್ ತೊಗೊಳಕ್ಕೆ ಹೇಳಿದ್ದೀವಿ. ಇಫ್ ಯು ಫೈಂಡ್ ದೆಮ್ ಪಾಸಿಟಿವ್, BBMP ಅಂತೂ 100% ಸಹಕಾರ ಕೊಟ್ಟರು. ಆ ಟೈಮಲ್ಲಿ ನೋ ಟೈಮ್ ಆ್ಯಂಬುಲೆನ್ಸ್ ಬಂದುಬಿಡೋದು, ನೋ ಟೈಮ್. ಬಟ್ ಯಾರಿಗೆ ನೆಗೆಟಿವ್ ಇರ್ತಾ ಇತ್ತು ಅವ್ರಿಗೆ ನಾವು ಹಾಸ್ಪಿಟಲ್ಸಲ್ಲಿ ಆಫ್ಟರ್ 3 ಡೇಸ್ ಅಡ್ಮಿಟ್ ಮಾಡ್ತಾಯಿದ್ವಿ. ಬಟ್ ಆ 3 ಡೇಸ್ ಜನರು ಭಾಳ ಕಷ್ಟಪಟ್ಟರು ಸರ್. ದಟ್ ಈಸ್ ದ ಟೈಮ್ ವೇರ್ ಐ ಹ್ಯಾಡ್ ಸಮ್ ಪ್ರೈವೇಟ್ ಡಾಕ್ಟರ್ಸ್, ಐ ಡೋಂಟ್ ವಾಂಟ್ ಟು ಟೆಲ್ ದರ್ ನೇಮ್ಸ್ ಯಾರ್. ಓಕೆ. ಓಕೆ. ವೆರಿ ಹಾನೆಸ್ಟ್ಲಿ ಟೆಲಿಂಗ್,
ನಮ್ಮ ಏರಿಯಾ ಲೋಕಲ್ ಹಾಸ್ಪಿಟಲ್ಸ್ ಇದೆ ಸರ್, ಆ ಏರಿಯಾ ಲೋಕಲ್ ಹಾಸ್ಪಿಟಲ್ಸ್ ಅವರೇ ಆ ಡಾಕ್ಟರ್ಸ್ ನನಗೆ ಸಹಕಾರ ಕೊಟ್ಟರು. ಮಧ್ಯರಾತ್ರಿ ನಾವು ಹೋಗಿ ಕಳ್ದಿರ್ತಾರ, ಯಾರ ಮನೆಯಲ್ಲಿ ಈ ಥರ ಏನೋ ಕಾಯಿಲೆ ಆಗಿದೆ, ರೋಗ ಆಗಿದೆ ಅಂತ ಹೇಳಿದ್ರೆ, ಇಲ್ಲ ಏನೋ ಸಮಸ್ಯೆ ಆಗಿದ್ರೆ ಅವ್ರು ಚೆಕ್ ಮಾಡಿ ಅವ್ರನ್ನ ಐಡೆಂಟಿಫೈ ಮಾಡಿ ಅದು ಪಿ ಪಿ ಕಿಟ್ಸ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಪಿ ಪಿ ಕಿಟ್ಟು ಹಾಕ್ಕೊಂಡು ಮನೆ ಒಳಗಡೆ ನಿಲ್ತ್ಕೊಂಡು ಹಾಕ್ಕೊಳ್ಳೋದು, ನೀವೇನಾದರೂ ಆಚಿಂದ ಪಿ ಪಿ ಕಿಟ್ ಹಾಕ್ಕೊಂಡು ಹೋದರೆ ಇಡೀ ಏರಿಯಾನೇ ನಿಮ್ಮ ತಲೆ ಮೇಲೆ ಎತ್ತು ಕೂತ್ಕೊಂಡು ಬಿಡುವು ಆ ಮನೆಯಲ್ಲಿ, ಏಯ್ ನಿನ್ನ ಮನೆ ಕರೋನಾ ಖಾಲಿ ಮಾಡಿಸು ಅಂತ. ಸೊ ವಿ ಯೂಸ್ ಟು ಗೋ ಟು ದಿ ಬಾತ್ರೂಮ್ ಆರ್ ಸಮ್ ಒನ್ ರೂಮ್ ರಿಸರ್ವ್ ಮಾಡಿ ಅಲ್ಲೇ ಪಿ ಪಿ ಕಿಟ್ ಹಾಕ್ಕೊಂಡು ಒಳಗಡೆ ಹೋಗಿ ಆ ಪೇಷಂಟ್ ಅಟೆಂಡ್ ಮಾಡಿ ಚೆಕ್ ಮಾಡಿ ಬರ್ತಾ ಇದ್ವಿ. ಸೊ ಆ ಥರ ನಾವು ಹಲವಾರು ಪೇಷಂಟ್ಗಳಿಗೆ ಸಹಕಾರ ಕೊಟ್ಟಿದ್ವಿ. ಇದು ಯಾರು ಮಾಡಿರಲಿಲ್ಲ ಬೆಂಗಳೂರಲ್ಲಿ. ಐ ವಿಲ್ ಚಾಲೆಂಜ್ ಅಂಡ್ ಟೆಲ್ ದಿಸ್, ನೋ ಡಾಕ್ಟರ್ ಯೂಸ್ ಟು ಗೋ ಅಟೆಂಡ್ ಅ ಪೇಷಂಟ್ ಆ್ಯಂಡ್ ನೋ ಹಾಸ್ಪಿಟಲ್ ಯೂಸ್ ಟು ಟೇಕ್ ದಟ್. ದಿಸ್ ವಾಸ್ ದಿ ಸೆಕೆಂಡ್ ಸ್ಟೆಪ್ ವಿ ಟುಕ್ ಆಫ್ಟರ್ ರೇಷನ್ ಡಿಸ್ಟ್ರಿಬ್ಯೂಷನ್. ಗಾಟ್ ಇಟ್ ಸರ್. ಥರ್ಡ್ ಸ್ಟೆಪ್ಪಲ್ಲಿ ಏನಾಯಿತು, ಕೋವಿಡ್ ಸೆಂಟರ್ ಅಂತೇಳಿ ಮಾಡಿದ್ರು, ಹಜ್ಭವನ್ನ ಹೌದು ಕೋವಿಡ್ ಸೆಂಟರ್ಗೆ ಕನ್ವರ್ಟ್ ಮಾಡಿದ್ರು. ನಿಜ. ನಾನು ನಮ್ಮ ರೋಷನ್ ಬೇಗ್ ಸಾಹೇಬ್ರ ನೇತೃತ್ವದಲ್ಲಿ ಒಂದು ಇಪ್ಪತ್ತು ವರ್ಷದಿಂದ ಹಜ್ ಸೇವೆಯಲ್ಲಿ ಮಾಡ್ತಾ ಇದ್ದೀನಿ. ಹಜ್ಗೆ ಹೋಗೋ ಜನರಿಗೆ ಸೇವೆ ಮಾಡ್ತಾ ಅನುಕೂಲ ಮಾಡ್ತಾ ಇದೆ. ಸೊ ಅಲ್ಲಿ ಏಜಾಜ್ ಅಹಮದ್ ಅಂಥೇಳಿ ಒಬ್ಬರು ಪಿ ಎಸ್ ಆಗಿದ್ದರು, ಅವರು ಬಂದುಬಿಟ್ಟು ನೋಡಲ್ ಆಫೀಸರ್ ಆಗಿದ್ದರು ಹಜ್ ಭವನ್ಗೆ. ಅವ್ರು ನನಗೆ ಫೋನ್ ಮಾಡಿ, ನೋಡಪ್ಪ ಹಜ್ ಭವನ್ ಟೀಮ್ ಆ ಸೇವೆ ಮಾಡೋ ಟೀಮ್ ಯಾರಿದ್ದರೂ ಎಲ್ರಿಗೂ ನಾವು ಒಂದು ಮೆಸೇಜ್ಗಳು ಕಳಿಸಿದ್ದೀವಿ, ಹಜ್ ಭವನ್ ಇಸ್ ಗೋನ್ ಓ ಕನ್ವರ್ಟ್ ಟು ಕೋವಿಡ್ ಸೆಂಟರ್, ಕ್ವಾರಂಟೈನ್ ಸೆಂಟರ್. ಆ ಕ್ವಾರಂಟೈನ್ ಪೇಷಂಟ್ಗಳಿಗೆ ನೋಡ್ಕೊಳ್ಳೋಕ್ಕೆ ನಮಗೆ ವಾಲಂಟಿಯರ್ಸ್ ಬೇಕು, ಡಾಕ್ಟರ್ಗಳಿಲ್ಲ, ನರ್ಸ್ಗಳಿಲ್ಲ ನಮ್ಮ ಹತ್ರ. ಓಕೆ. ಗೌರ್ಮೆಂಟಿಂದ ಒಂಚೂರಷ್ಟು ಡಾಕ್ಟರ್ಸ್ ಕೊಟ್ಟವ್ರೆ, ಬಟ್ ಫಾರ್ ನರ್ಸಿಂಗ್ ಆ್ಯಂಡ್ ವಾರ್ಡನ್ ಕೆಲಸಕ್ಕೆ ಯಾರಿಲ್ಲ. ಓಕೆ. ಪ್ಲಸ್ ಫಾರ್ ಫುಡ್ ಡೆಲಿವರಿ ಆಯ್ತಂಥೇಳಿ ಐ ಆಲ್ಸೋ ಗೇವ್ ಮೈ ನೇಮ್. ನಂತರ ಬೇರೆ ಸ್ನೇಹಿತರುಗಳು ಕೊಟ್ಟರು, ಬೇರೆ ಕಾರ್ಯಕರ್ತರು ಆ ಕಡೆ ಇದ್ರಲ್ಲ ಅವರೆಲ್ಲ ಕೊಟ್ಟರು. ವಿ ಫಾರ್ಮ್ಡ್ ಅ ಟೀಮ್, ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. 15 days, 20 days ಆ ಕ್ವಾರಂಟೈನ್ ಪೀರಿಯಡ್ ಏನಿರ್ತಾಯಿತ್ತು, ಆ ಕ್ವಾರಂಟೈನ್ ಆದಮೇಲೆ ಅವ್ರಿಗೆ ನಮ್ಮ ಗಾಡಿಯಲ್ಲಿ, ಸ್ವಂತ ಗಾಡಿಯಲ್ಲಿ, ಯಾಕೆಂದರೆ ಆ್ಯಂಬುಲೆನ್ಸಲ್ಲಿ ಕಳ್ಕೊಂಡು ಹೋದ್ರೂ ಒಂದು ದೊಡ್ಡ ಸಮಸ್ಯೆ. ಹೌದು. ಅದಕ್ಕೋಸ್ಕರ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ನಮಸ್ಕಾರ ಅಂತ ಹೇಳಿದ್ದು. ಬಿಕಾಸ್ ಆ ಟೈಮ್ ಬಹಳ ಸಹಕಾರ ಕೊಟ್ಟರು, ನನಗೆ ಸ್ಪೆಷಲ್ ಪಾಸ್ಗಳು ಕೊಟ್ಟರು. ಎನಿ ಟೈಮ್ ಬ್ಯಾರಿಕೇಡ್ ಕೆಲಸವನ್ನು ಅವ್ರು ನೋಡಿದ್ರು, ಗುರುತಿಸಿದ್ರು, ನೀವು ಚಿರಪರಿಚಿತರಾಗಿದ್ರಿ, ಹಿಂಗಾಗಿ ಅನುಕೂಲ. ಆ ಟೈಮಲ್ಲಿ ನಾವು ಪೇಷಂಟ್ ಯಾರು ಕ್ವಾರಂಟೈನ್ ಆಗಿ ನೆಗೆಟಿವ್ ಯಾರು ಬಂದಿರ್ತಾರೆ ಅಂಥವ್ರನ್ನ ಕರ್ಕೊಂಡೋಗಿ ನಮ್ಮ ಸ್ವಂತ ಕಾರ್ಗಳಲ್ಲಿ ಕರ್ಕೊಂಡೋಗಿ ಅವ್ರ ಮನೆಗಳಿಗೆ ಬಿಡುದು. ಯಾಕಂದ್ರೆ ಆ್ಯಂಬುಲೆನ್ಸಲ್ಲಿ ತಗೊಂಡು ಹೋದ ತಕ್ಷಣ ಅವ್ನು ನೆಗೆಟಿವಿಟಿ ಏರಿಯಾಗೆ ಬಂದ್ಬಿಡುದು. ಹೌದು. ಓ ಇವ್ರ ಮನೆ ಕ್ವಾರಂಟೈನ್ ಸೆಂಟ್ರಿಗೆ ಹೋಗಿ ಬಂದವನೇ ಕಾಯಿಲೆ ತೊಗೊಂಡು ಬಂದಿರ್ಬೋದು ಅಂತ ಅವ್ನ ಮನೆಗೆ ಹೋಗೋದು ಬರೋದು ಎಲ್ಲ ಇದ್ದಾಗ್ಬಿಡ್ತಾಯಿತ್ತು. ಸೊ ಅದಕ್ಕೋಸ್ಕರ ಅದೇ ಒಂದು ಚರ್ಚೆ ಮಾಡಿ ನಮಗೆ ಪ್ರೈವೇಟ್ ಕಾರ್ಸಲ್ಲಿ, ನಮ್ಮ ಸ್ವಂತ ಕಾರ್ಗಳಿದೆ, ಮೈ ಫ್ರೆಂಡ್ಸ್ ಮೀ ವಿ ಆಲ್ ಯೂಸ್ ಟು ಗೋ ಇನ್ ಅವರ್ ಓನ್ ಕಾರ್ಸ್. ಓಕೆ. ಅದು ರಾತ್ರಿನೇ ಸರ್, ಬೆಳಗ್ಗೆ ಟೈಮ್ ಯಾರು ಮಾಡಿಲ್ಲ. ಇದು ಯಾರು ಅಂಥೇಳಿ ನಮ್ಮ ಹಜ್ ಭವನ್ ಕ್ವಾರಂಟೈನ್ ಸೆಂಟ್ರಿಗೆ ಬಂದರು ಅಂದರೆ, ಈ ಯಾತ್ರಿಗಳು ಹಲವಾರು ಜನ ನಿಜಾಮುದ್ದೀನ್ ಹೋಗಿ ಬಂದಿರೋರು, ಡೆಲ್ಲಿಗೆ ಹೋಗಿ ಬಂದಿರೋರು, ಮತ್ತು ಇಂಟರ್ನ್ಯಾಷನಲ್ಲಿ ಯಾರು ಬಂದರು ಆ ಲಾಕ್ಡೌನ್ ಲಾಸ್ಟ್ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟ್ ಬಂದಿದ್ರಲ್ಲ ಅಂಥವ್ರಿಗೆ ಕ್ವಾರಂಟೈನ್ ಮಾಡಿದ್ರು. ಮತ್ತು ಈ ತಬ್ಲಿಗ್ ಜಮಾತ್ ಬಗ್ಗೆ ಒಂದು ಹೌದು ಭಾಳ ನೆಗೆಟಿವ್ ಆಗಿತ್ತಿದ್ರು, ನಮ್ಮ ಐ ಆಮ್ ಥ್ಯಾಂಕ್ಫುಲ್ ಟು ಆರ್ ಸಿರಾಜ್ ಲಾಯರ್. ಎಸ್ ಸರ್. ಹೀ ಗಾಟ್ ದಿ ಕೇಸ್ ಒನ್ ಜಡ್ಜ್ ಎತ್ ಕೇಸ್ ಬಿಸಾಕ್ಬಿಟ್ರೆ ಆಚೆ, ಈ ಡಿಸ್ಕ್ವಾಲಿಫೈ ಇದು, ಇಟ್ ಇಸ್ ನಾಟ್ ನಲ್ ಇನ್ ವೈಡ್ ಅಂತ. ಸೊ ಆ ನಿಜಾಮುದ್ದೀನ್ಗೆ ಹೋಗಿ ಬಂದಿರೋ ಜನರಿಗೆ, ಡೆಲ್ಲಿಗೆ ಬಂದು ಹೋಗಿರೋ ಜನರಿಗೆ ಭಾಳ ನೆಗೆಟಿವಿಟಿಯಿಂದ ಜನರು ನೋಡಿದ್ರು. ಮತ್ತೆ ಸಮಾಜದಲ್ಲಿ ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು, ಸಮಾಜದಲ್ಲಿ ಏನಾಯಿತು, ಮುಸಲ್ಮಾನರ ಮೇಲೇ ಒಂದು ನೆಗೆಟಿವಿಟಿ ಬಂದ್ಬಿಡ್ತು. ಆ ಟೈಮಲ್ಲಿ ಆ ಕೋವಿಡ್ ಸೆಂಟರ್ ಮಾಡಿ ಎಲ್ಲರೂ ಬಹಳಷ್ಟು ಸಮುದಾಯದವರು ಟೆಸ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಿರ್ಲಿಲ್ಲ, ಕೊಡ್ತಾ ಇರ್ಲಿಲ್ಲ. ಹಿಂಗಾಗಿ ಟೆಸ್ಟ್ ಮಾಡಕ್ ಬಂದ್ರೆ ಅವ್ರ ಮೇಲೆ ಹಲ್ಲೆ ಮಾಡೋದೆಲ್ಲ ನಡೀತಾ ಇತ್ತು, ಬಂದಿದೆ ಅನ್ಕೊಳ್ತೀನಿ. ನಿಜ. ಸೊ ಆ ಕೋವಿಡ್ ಸೆಂಟರಲ್ಲಿ ಯಾರ್ಯಾರು ಹೋಗಿದ್ರು ಅವ್ರಿಗೆ ಮೊಬೈಲ್ ಫೋನ್ಸ್ ಇಂದ ಟ್ರ್ಯಾಕ್ ಮಾಡಿ ಹೋಗಿ ಬಂದಿದ್ದಾರಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದಲ್ಲಿ 15 days, 1 month ಕ್ವಾರಂಟೈನ್ ಮಾಡಿಸಿ ಪಾಸಿಟಿವ್ ಇದ್ದವ್ರಿಗೆ ಕಳಿಸ್ಕೊಟ್ಟಿದ್ದಾರೆ, ನೆಗೆಟಿವ್ ಇರೋರಿಗೆ ಮನೆ ಕಳಿಸ್ಕೊಟ್ಟಿದ್ವಿ.
ಆಫ್ಟರ್ ದಿಸ್ ಏನಾಯಿತು, ಪಾದ್ರೈನ್ಪುರ ಅಲ್ಲಿ ಒಂದು ಗಲಾಟೆ ಆಗ ದೊಡ್ಡ ಗಲಾಟೆ ಆಯಿತು. ಆ ಒಂದು ಒಂದಷ್ಟು ಗುಂಪನ್ನ ಎಲ್ಲ ಗುಂಪು ಅಂತ ಹೇಳೋದು ತಪ್ಪಾಗ್ಬಿಡ್ತದೆ, ಆ ಫ್ಯಾಮಿಲಿ ಮೆಂಬರ್ಸ್ಗೆ ತಗೊಂಡು ಹೋಗಿ ರಾಮನಗರಕ್ಕೆ ಸೇರಿಸ್ಬಿಟ್ರು. ಹೌದು, ರಾಮನಗರಲ್ಲಿ ತಿರ್ಗಾ ಅಲ್ಲಿ ಹಲ್ಲೆ ನಡೆಸಿ ಇಲ್ಲಿ ನಾವು ಕರೋನಾ ತೊಗೊಂಡು ಬಂದಂಗಾಗುತ್ತೆ, ಬೇಡ ನೀವೇ ಬೇರೆ ಕಡೆ ಎಲ್ಲಾದರೂ ಅನುಕೂಲ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ, ನಾವು ದೇ ಹ್ಯಾವ್ ಆಲ್ರೆಡಿ ಇನ್ ಟು ದಿ ಕಸ್ಟಡಿ ಆಫ್ ಗೌರ್ಮೆಂಟ್. ಹೌದು, ದೇ ಕೆ ನಾಟ್ ಬಿ ಸೆಂಡ್ ಬ್ಯಾಕ್ ಪಬ್ಲಿಕ್ಲಿ. ಕರೆಕ್ಟ್. ಸೊ ಅದನ್ನು ತಿರ್ಗಾ ಸರ್ಕಾರದಲ್ಲಿ ಚರ್ಚೆ ಮಾಡಿ ಅವ್ರಿಗೆ ಇಲ್ಲಿ ಕೋವಿಡ್ ಸೆಂಟರ್ಗೆ ಕಳಿಸ್ಕೊಟ್ರು ಹಜ್ ಭವನಿಗೆ. ಅಂದರೆ ನಿಮ್ಗೆ ಅಲ್ಲಿ ಏನೇನು ಚಾಲೆಂಜಸ್ ಇತ್ತು ಅಂತ, ಏನು ಸವಾಲುಗಳು? ಫಸ್ಟ್ ಊಟ ಸರ್, ಯಾವುದೇ ಕಾರಣಕ್ಕೂ ಹೋಟೆಲ್ಸ್ ಓಪನ್ ಇರಲಿಲ್ಲ. ಹೌದು, ಯಾವುದೇ ಕಿಚನ್ಸ್ ಓಪನ್ ಇರಲಿಲ್ಲ. ಕರೆಕ್ಟ್. ಓನ್ಲಿ ದಿ ಫೌಂಡೇಶನ್ಸ್, ದಿ ಸಂಘಟನೆಗಳು, ಯಾರ್ಯಾರೋ ವಾಲಂಟಿಯರಾಗಿ ಬರ್ತಾ ಇದ್ರು ಅವರೇ ಕಿಚನ್ಸ್ ಆಪರೇಟ್ ಮಾಡ್ತಾ ಇದ್ರು. ಸೊ ಮೂರು ಟೈಮ್ ಊಟ ನೀವು 450 ಜನರಿಗೆ ಹೆಂಗೆ ಕೊಡ್ತೀರಿ? ಮೂರು ಟೈಮ್ ಊಟ ಕೊಡಬೇಕಲ್ಲ, ಇಟ್ಸ್ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಸೊ ಗಯಾಜ್ ಅಂತ ಹೇಳಿ ಒಬ್ರು ನಮ್ಮ ಅವರು ಸ್ನೇಹಿತರು ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಅಸೀನಿಯರ್ ಅಂತ ಹೇಳ್ಬೋದು. ಓಕೆ. ಅವರು ಒಂದು ಒಳ್ಳೆಯ ಸಮಾಜ ಸೇವಿಕ, ಆ್ಯಂಡ್ ಹಿ ವಾಸ್ ಇನ್ ಸಮ್ ಗೌರ್ಮೆಂಟ್ ಪೋಸ್ಟ್ ಇನ್ ಸೆಂಟ್ರಲ್ ಗೌರ್ಮೆಂಟ್. ದಟ್ ಜನ್ ಈಸ್ ಅ ಬಿಗ್ ಬಿಸ್ನೆಸ್ ಮ್ಯಾನ್. ಹೀ ಟುಕ್ ದಿ ಎಂಟೈರ್ ರೆಸ್ಪಾನ್ಸಿಬಿಲಿಟಿ, ಇಡೀ ಕೋವಿಡ್ ಹಜ್ ಭವನ್ ಕೋವಿಡ್ ಸೆಂಟರ್ದು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮೂರು ಟೈಮ್ ಊಟ, ಎರಡು ಟೈಮ್ ಟೀ. ಅವ್ರಿಗೆ ಟೀ ಅಂದರೆ ಟೀ, ಕಾಫಿ ಅಂದರೆ ಕಾಫಿ. ಅಂದರೆ ಅವರು ನಾರ್ಮಲ್ ಊಟ ತಿಂಡಿಗೆ ಅವ್ರು ಮಾಡಿದ್ರು. ಗೌರ್ಮೆಂಟಿಂದ ಆಲ್ರೆಡಿ ವಿ ಹ್ಯಾಡ್ ಡಾಕ್ಟರ್ಸ್, ವಾರ್ಡನ್ಸ್, ನರ್ಸಸ್ ಇರಲಿಲ್ಲ. ಸೊ ವಿ ವರ್ ರಿಯಾಕ್ಟಿಂಗ್ ಲೈಕ್ ವಾರ್ಡನ್ಸ್ ಆ್ಯಂಡ್ ನರ್ಸಸ್, ಕ್ಲೀಸ್ ಆ ಏರಿಯಾ ಕ್ಲೀನ್ ಮಾಡೋದು, ಅವ್ರಿಗೆ ಕಸಾನ ಎತ್ತೋದು. ಸರ್ ನೀವು ನಂಬಲ್ಲ, ನಾನು ಕೃಷ್ಣ ಬೈರೇಗೌಡರು ಪಿ ಎಗೂ ಫೋನ್ ಮಾಡಿದೆ, ಎಮ್ ಎಲ್ ಎಗೆ, ಯಾಕಂದರೆ ಅವ್ರದೇ ಕ್ಷೇತ್ರ ಅದು. ಸರ್ ಕಾರ್ಪೊರೇಷನ್ ಅವ್ರು ಬಂದು ಕಸ ಎತ್ತಾ ಇಲ್ಲ ಅಂತ ಹೇಳಿದ್ರೆ ಕಸ ಎತ್ತಕ್ಕೆ ಬರ್ತಾ ಇರಲಿಲ್ಲ ಬಿ ಬಿ ಎಂ ಪಿಯಿಂದ, ಅಷ್ಟೊಂದು ಭಯ ಈ ಕೊರೋನಾ ಮಹಾಮಾರಿಗೆ. ತಿರ್ಗಾ ಅವ್ರ ಕೈ ಕಾಲು ಹಿಡ್ದು ಅವ್ರಿಗೆ ಅರ್ಥ ಮಾಡಿಸಿ, ಇಲ್ಲಪ್ಪ ಇದಿಗೂ ನಾವು ಸ್ಯಾನಿಟೈಸ್ ಮಾಡಿದ್ದೀವಿ, ಆ ಕಸಗೂ ಸ್ಯಾನಿಟೈಸ್ ಮಾಡಿದ್ವಿ ಅಂತೇಳಿ ತೋರಿಸೋದು. ಅದಾದಮೇಲೆ ಅವರು ಪಿ ಪಿ ಕಿಟ್ಟೆ ಹಾಕ್ಕೊಂಡು ಬಂದು ಕಸ ಪಿ ಪಿ ಕಿಟ್ ಹಾಕ್ಕೊಂಡು ತೆಗಿತಾ ಇದ್ರು. ಒಂದು ಕಡೆ ಪೊಲೀಸ್ ಅವರು ಸಮಸ್ಯೆ, ಯಾಕಂದರೆ ಜೈಲಿಂದ ಕರ್ಕೊಂಡು ಬರೋ ಜನರಿಗೆ ಅಲ್ಲಿ ಕಿದ್ವಿ. ಪೊಲೀಸ್, ಇಟ್ ಇಸ್ ಗಾರ್ಡೆಡ್ ವಿತ್ ಪೊಲೀಸ್, ಎಂಟೈರ್ ಹಜ್ ಭವನ್ ವಾಸ್ ಗಾರ್ಡೆಡ್ ಬೈ ಪೊಲೀಸ್. ಇಲ್ಲಿ ಒಬ್ಬರು ಒಳಗಡೆ ಬರಬೇಕೆಂದ್ರೆ ಅವನು ಎಂಟ್ರಿ ಮಾಡಿ ಒಳಗಡೆ ಹೋಗಿ ಭಾಳ ಕಷ್ಟ ಇತ್ತು. ಸೊ ವಿ ಫೇಸ್ಡ್ ಲಾಟ್ ಆಫ್ ಚಾಲೆಂಜಸ್, ಬಟ್ ಸಕ್ಸಸ್ಫುಲಿ ಗಾಡ್ ಬ್ಲೆಸ್ಡ್ ಮೀ ಆ್ಯಂಡ್ ಮೈ ಫ್ರೆಂಡ್ಸ್ ಆ್ಯಂಡ್ ಅದರ್ಸ್ ಹೂ ಹ್ಯಾವ್ ಸರ್ವ್ಡ್ ಹ್ಯುಮ್ಯಾನಿಟಿ ಇನ್ ಅವರ್ ಸ್ಟೇಟ್ ಇನ್ ಅವರ್ ಕಂಟ್ರಿ. ಐ ಕ್ಯಾನ್ ಟೆಲ್ ಯು. ಅಂದರೆ ಹ್ಯುಮ್ಯಾನಿಟಿ ಅಂತ ಹೇಳಿದ್ರೆ ಅದು ಯಾವುದೇ ಸಮುದಾಯಕ್ಕೆ ಮಾತ್ರ ಸೀಮಿತವಾಗಲ್ಲ ಅನ್ನೋದು ಈ ಮೂಲಕ ಸಂದೇಶ ರವಾನೆ ಮಾಡ್ತಾ ಇದ್ದೀವಿ. ಫಾರಿನಿಂದ, ಎಸ್ ಸರ್, ಫಾರಿನಿಂದ ಯಾರ್ಯಾರು ಫ್ಲೈಟಲ್ಲಿ ಬಂದರು ಅವ್ರವ್ರ ಮನೆಗಳಿಗೆ ಹೋಗೋಕ್ಕೆ, ದೇ ಆಲ್ ವೇರ್ ಬ್ರಾಟ್ ಟು ದಿ ಹಜ್ ಭವನ್ ಕ್ವಾರಂಟೈನ್ ಸೆಂಟರ್. ಹೌದು. ಆ್ಯಂಡ್ ಸೆಕೆಂಡ್ ಆಪ್ಷನ್ ದೇ ಹ್ಯಾಡ್ ಗಿವನ್ ಟು ವೆರಿ ಫ್ಯೂ ಹೋಟೆಲ್ಸ್, ಯಾರು ಕರೋನಾ ಪೇಷಂಟ್ ಕ್ವಾರಂಟೈನ್ಗೆ ಇಕ್ಕೊಳ್ಳೋಕ್ಕೆ ಅನುಕೂಲ ಮಾಡಿ ಕೊಟ್ಟಿದ್ರು. ಹಾಸ್ಪಿಟಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ, ಹೋಟೆಲ್ಗೆ ಹೋಗೋಕ್ಕೆ ಇಷ್ಟ ಇಲ್ಲ ಜನರಿಗೆ, ಇಲ್ಲಿ ಬಂದುಬಿಡ್ತಾ ಇದ್ರು. ಹೌದು. ಬಿಕಾಸ್ ಇಲ್ಲಿ ಡಾಕ್ಟರ್ ಫೆಸಿಲಿಟಿ ಇದೆ ಅಂತ. ಸೊ ಇಲ್ಲಿ ಜಾತಿ ಯಾರಿಗೂ ನೋಡಿಲ್ಲ ಸರ್, ಬ್ರಾಹ್ಮಣರು ಇದ್ದರು, ನಮ್ಮ ಯಾದವ್ಗಳಿದ್ರು ಯು ಪಿ ಕಡೆಯಿಂದ, ಮತ್ತು ಕ್ರಿಶ್ಚಿಯನ್ಗಳಿದ್ರು ನಮ್ಮ ಕೇರಳ ಕಡೆ ಕ್ರಿಶ್ಚಿಯನ್ಸ್ ಅವರು ಇದ್ದರು. ದ ಪೀಪಲ್ ಹೂ ಆಲ್ ಟ್ರಾವೆಲ್ಡ್ ಇನ್ಕ್ಲೂಡಿಂಗ್ ತಬ್ಲೀಗ್ ಜಮಾತಲ್ಲಿ ಕೆಲವು ಫಾರಿನರ್ಸ್ ಇದ್ದರು, ಪ್ರಚಾರ ಮಾಡೋಕ್ಕೆ ಏನು ಬಂದಿದ್ರಲ್ಲ ಧರ್ಮ ಪ್ರಚಾರ, ಅವರು ಇಲ್ಲೇ ಇದ್ದರು ಸರ್. ಸೊ ಇಟ್ ವಾಸ್ ಅ ಮಿಕ್ಸ್ಡ್ ಗ್ರೂಪ್, ದೇರ್ ವಾಸ್ ನೋ ರಿಲಿಜನ್ ದರ್. ಅಲ್ಲಿ ಜಾತಿ ಅಂತ ಹೇಳಿ ಮಾತೇ ಇರಲಿಲ್ಲ, ನಾವೆಲ್ಲ ಒಂದು ಅಂತ ಹೇಳಿ ಒಬ್ರು ಒಬ್ರಿಗೆ ಸಹಕಾರ ಮಾಡಿಕೊಂಡು ನಮ್ಮ ಜೊತೆ ಇದ್ರು. ಸೇವೆ ಮಾಡ್ಲಿಕ್ಕೆ ನನ್ನ ಬರಿಯಲ್ ಟೀಮ್ ಅಲ್ಲಿ ಐ ಹ್ಯಾಡ್ ಒನ್ ಬ್ಯೂಟಿಫುಲ್ ಫೆಲೋ, ಹಿಸ್ ನೇಮ್ ಇಸ್ ಮೈಕಲ್. ನಾವೆಲ್ಲ ಮುಸಲ್ಮಾನ್ರು ಅಂತ ಹೇಳೋದಕ್ಕೂ ತಪ್ಪಾಗುತ್ತೆ, ಮೈಕಲ್ ವಾಸ್ ದಿ ಮ್ಯಾನ್, ಫ್ರಂಟ್ ಮ್ಯಾನ್ ಅವನೇ. ಅಗ್ಯಕ್ಕೆ ಜೆ ಸಿ ಬಿ ಬರ್ತಾ ಇರಲಿಲ್ಲ ಅಗ್ಯಕ್ಕೆ ಆವಾಗ, ಮೈಕಲ್ ಅವನೇ ಬಂದು, ಸರ್ ನಾ ಐ ಆಮ್ ವೆರಿ ಗುಡ್ ಇನ್ ಡಿಗಿಂಗ್ ಸರ್, ನಾನು ಡಿಗಿಂಗ್ ಮಾಡ್ತೀನಿ. ಸೊ ಆಲ್ ದ ಟೈಮ್ ಮೈಕಲ್ ವಾಸ್ ವಿತ್ ಅಸ್. ಅಂದರೆ ವೆನ್ ಇಂಟೆನ್ಷನ್ ವಾಸ್ ಗುಡ್ ಎವ್ರಿಥಿಂಗ್ ವಿಲ್ ಬಿ ಇನ್ ಅಲೈನ್ಮೆಂಟ್ ಅಂತ. ಕರೆಕ್ಟ್, ಕರೆಕ್ಟ್, ಕರೆಕ್ಟ್. ಸೊ ವಿ ಡಿಡ್ ಸರ್, ವಿ ಡಿಡ್. ಆ್ಯಂಡ್ ಆಫ್ಟರ್ ದ್ಯಾಟ್ ಎಸ್ ದಿ ಡೆತ್ ರೇಟ್ ಸ್ಟಾರ್ಟೆಡ್ ರೈಸಿಂಗ್. ಸೊ ದಿ ಫಸ್ಟ್ ಡೆತ್ ವಿಚ್ ವಿ ಅಟೆಂಡೆಡ್ ವಾಸ್
ಮೈ ಫ್ರೆಂಡ್ಸ್ ಮದರ್ ಶಂಶು ಅಂತ ಹೇಳಿ ನೀ ಪೆರಿಯಾರ್ ನಗರಲ್ಲಿ ಯಾರಿಗೆ ಕೇಳಿ ಸರ್ ಹಾಂ 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 ಹಿ ಈಸ್ ರನ್ನಿಂಗ್ ಅ ಕೆಮಿಸ್ಟ್ ಶಾಪ್ ಓಕೆ ದಿ ಅಮೌಂಟ್ ಆಫ್ ಡ್ರಗ್ಸ್ ದಾನ ಧರ್ಮ ಮಾಡಿದ್ದಾನೆ ಆ ಏರಿಯಲ್ಲಿ ಅಂತ ಹೇಳಿದ್ರೆ ಐ ಡೋಂಟ್ ನೋ ಅನದರ್ ಪರ್ಸನ್ ಕುಡ್ ಬಿ ದೇರ್ ಬಟ್ ಐ ಹ್ಯಾವ್ ನಾಟ್ ಸೀನ್ ಹಿಮ್ ಓಕೆ ಓಕೆ ಅಷ್ಟೊಂದು ಜನರಿಗೆ ಮನೆ ಮನೆಗೆ ಹೋಗಿ ಅಲ್ಲಿ ನಮ್ಮಲ್ಲಿ ತಮಿಳಿಯನ್ಸ್ ಒಂಚೂರು ಜಾಸ್ತಿ ಇದ್ದಾರೆ ತಮಿಳಿಯನ್ಸ್ ಭಾಳ ಹತ್ರದವನು ಅವನು ಫೋನ್ ಮಾಡ್ತಾರೆ ಏ ಶಂಶು ನಿನಗೆ ರೊಂಬ ವೈತ್ಲ ನೋದ್ರಡಾ ಎನ್ನಡ ಪಣ್ಣ ವೀಟ್ಲಗ್ರಿಯಾ ವೈ ನಾವರೆ ಆ ಪೂರ್ತಿ ಮೆಡಿಕಲ್ ಶಾಪ್ ಮನೆಗೆ ಶಿಫ್ಟ್ ಮಾಡಿ ಇಕ್ಕಿದ್ದ ಅಂತ ಹುಡುಗನ ತಾಯಿನೇ ತೀರೋಗ್ಬಿಟ್ರು ಸರ್ ಕರೋನಲ್ಲಿ ದಟ್ ವಾಸ್ ದಿ ಫಸ್ಟ್ ಕ್ರಿಮಿನೇಷನ್ ವೀಡಿಯೋ ಆವಾಗ ಹಾಸ್ಪಿಟಲಲ್ಲಿ ಒಂದು ಅಪಪ್ರಚಾರ ಆಯಿತು ನಾವು ಹೆಣ ಕೊಡಲ್ಲ ಕ್ರಿಮಿನೇಷನ್ ಸೆಂಟರ್ ಕಳಿಸ್ಬಿಡ್ತೀವಿ ಅಂತ ಅದೇ ಟೈಮ್ಗೆ ಈ ನೆಗೆಟಿವ್ ಒಂದು ವಿಡಿಯೋ ವೈರಲ್ ಆಗಿತ್ತು ಯಾವುದು ಸರ್ ಒಂದು ಬೆಳಗಾವಿಯಲ್ಲಿ ಈ ಕೊರೋನಾದಿಂದ ತೀರೋಗಿರೋರಿಗೆ ಒಂದು ಹಳ್ಳ ತೊಂಡಿ ಹಾಂ ಬಿಸಾಕ್ತಾ ಇದ್ರು ಅದು ನೋಡಿ ಜನರು ಇನ್ನೂ ಸ್ವಲ್ಪ ಅಪ್ಸೆಟ್ ಆಗಿದ್ರು ಆ ಟೈಮಲ್ಲಿ ನಾವು ಹೋಗಿ ಹಾಸ್ಪಿಟಲ್ಗೆ ಸರ್ ವಿ ವಿಲ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ವಿ ವಿಲ್ ಡೂ ದಿ ಬರಿಯಲ್ ಅಂತ ಹೇಳಿ ಹೇಳಿದ್ವಿ ಆವಾಗ ನಮಗೆ MLA ಜಮೀರ್ ಅಹಮದ್ ಅವರು ಸಹಕಾರ ಕೊಟ್ಟರು ಈಸ್ ದ ಫಸ್ಟ್ ಮ್ಯಾನ್ ನೀನು ಏನೇ ಇರಲಿ ನಿನಗೂ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ನನ್ನ ಹುಡುಗರು ಅಂತ ಹೇಳೋಕ್ಕೆ ಬಯಸಲ್ಲ ಸರ್ ಯಾಕೆಂದರೆ ಎಲ್ಲರೂ ನನ್ನ ಸ್ನೇಹಿತರೆ ಅದರಲ್ಲಿ ಹುಡುಗ ಯಾರಿಲ್ಲ ಎವ್ರಿ ಒನ್ ಆರ್ ಈಕ್ವಲ್ ಒಂದು ಕೆಲಸಕ್ಕೆ ನಾವು ಹೊರಟ್ರೆ ಆ ಕೆಲಸಕ್ಕೆ ಅಲ್ಲೇ ಒಬ್ರು ತೀರ್ಮಾನ ಮಾಡಿ ಒಬ್ಬನಿಗೆ ದೊಡ್ಡವ್ರು ಮಾಡ್ತೀವಿ ಅವನೇನು ಹೇಳ್ತಾನೆ ಆ ಆದೇಶ ಪಾಲಿಸ್ತೀವಿ ನಂದೇ ಮಾತನಾಡಬೇಕು ನಾನೇ ಮಾತಾಡಬೇಕಂತ ಇಲ್ಲಿ ಇಲ್ಲ ಈಗೋ ಪ್ರಾಬ್ಲಮ್ ಇರಲಿಲ್ಲ ಇಲ್ಲ 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 ದ ವೆರಿ ಇಂಪಾರ್ಟೆಂಟ್ ಸರ್ ಯಾಕಂದರೆ ವಿತೌಟ್ ಅ ಲೀಡರ್ ಯು ಕೆನಾಟ್ ಬಿ ಸಕ್ಸಸ್ಫುಲ್ ಕರೆಕ್ಟ್ ಆವಾಗ ಮೌಲಾನಾ ಆಸಿಮ್ ಅಂತ ಹೇಳಿ ಅವರು ಕಾಲ್ ಮಾಡಿದ್ರು ಸೈಯದ್ ನಿನಗೆ ಬರೀಲ್ ಗ್ರೌಂಡಲ್ಲಿ ಏನು ಅನುಕೂಲ ಮಾಡಬೇಕು ನಾನು ಮಾಡಿಸ್ಕೊಡ್ತೀನಿ ಒಂದು ಕಡೆ MLA ಇವ್ರು ಫೋನ್ ಮಾಡಿದ್ರು ಅಯ್ಯೋ ಅಲ್ಲಿ ನಮಗೆ ಭಯ ಮಾಡಿಲ್ವಲ್ಲ ಇವರಿಗೂ ಮಾಡಿಲ್ಲ ಈಗ ಬೇರೆ ಯಾರು ಮಾಡಿದ್ದಾರೆ ಅಂಥೇಳಿ ಅವ್ರನ್ನ ಫೋನ್ ಮಾಡಿ ಸರ್ ಇದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಕೇಳಿಕೊಂಡು ಆ BBMP ಅವರು ಅವರು ಬಂದಿದ್ದರು ಜೊತೆಗೆ ಬರೀಲ್ ಮಾಡೋಕ್ಕೆ ಏಯ್ 12 ಅಡಿ ಅಳ್ಳಬೇಕು ಈಗ 12 ಅಡಿ ಅಗ್ಯಕ್ಕೆ ಹೇಳಿ ಯಾರು ಬರ್ತಾವನೆ ಹೌದು ಹೋಗಿ ಇಡೀ ಬೆಂಗಳೂರು ಸುತ್ತಾಡಿಬಿಟ್ಟೆ ಐ ಕಾಲ್ಡ್ ಮೋಸ್ಟ್ ಆಫ್ ದಿ ಬಿಲ್ಡರ್ಸ್ ಆಲ್ಸೋ ಸರ್ ಒಂದು JCB ಕೊಡಿ ಸರ್ ಒಂದು ಅವರ್ಗೆ ಅಂದರೆ ಯಾರು ಕೊಟ್ಟಿಲ್ಲ ಸರ್ JCB ನನ್ನ ಹತ್ರ ಇದೆ ತೊಗೊಂಡು ಹೋಗಿ ಡ್ರೈವರ್ ಇಲ್ಲ ಕಳಿಸಲ್ಲ ಇಲ್ಲ ಬರಲ್ಲ ಅದು ಮಶಾನಕ್ಕೆ ಬರ್ತೀನಿ ಒಬ್ರು ಮುಸ್ಲಿಂ ಬರೀಲ್ ಗ್ರೌಂಡ್ ಹೋಗ್ಬೇಕಂತ ಹೇಳಿದ್ರೆ ಗ್ರೇವ್ಯಾರ್ಡ್ ಬರ್ಬೇಕಂದ್ರೆ ಅವನು ಇನ್ನೂ ಹೆದರಿಕೆ ಸರ್ ನನ್ನ ಹತ್ರ JCB ಇದೆ ಸರ್ ನಿಮ್ಮ ಹತ್ರ ಡ್ರೈವರ್ ಇದ್ದರೆ ತೊಗೊಂಡು ಹೋಗಿ ಅಂತ ಹೇಳಿ ದಟ್ ಫಸ್ಟ್ ಬರಿಯಲ್ ನಮ್ಮ ಮನೆ ಮುಂದೆ ಈಗ ಮೆಟ್ರೋಗೆ ಅಕ್ವಿಸಿಷನ್ ಆಗಿ ಹ್ಯಾಂಗ್ ಮಾಡಿದ್ರೆ ಡ್ರೈವರ್ ಸಿಕ್ಕರ ಅದು ಹೇಳ್ತೀನಿ ಸರ್ ಬಿಕಾಸ್ ದಿಸ್ ವೆರಿ ಇಂಪಾರ್ಟೆಂಟ್ ಜನರು ಅರ್ಥ ಮಾಡಬೇಕು ನಾವು ಹೆಂಗೆ ಜನರು ಕನ್ವಿನ್ಸ್ ಮಾಡಿ ಆ ವಿಶ್ವಾಸ ಗೆಲ್ತ್ಕೊಂಡು ನಾವು ಬಂದಿದ್ದೆ ನಮ್ಮ ಭಯ ನಮ್ಮ ಮನಸ್ಸಲ್ಲಿ ಇದೆ ನಿಜ ನಮಗೂ ಕರೋನಾ ಆಗುತ್ತಂತೇಳಿ ಎಲ್ಲೋ ಭಯ ಕರೆಕ್ಟ್ ಆದರೆ ಈಗ ಮಾಡಬೇಕಲ್ಲ ಬಿಕಾಸ್ ಮುಸಲ್ಮಾನರಲ್ಲಿ ಹಿಂದೂಗಳಲ್ಲಿ ಕ್ರೈಸ್ತರಲ್ಲಿ ವಿ ಹ್ಯಾವ್ ಲಾಸ್ಟ್ ರೈಟ್ ಸರ್ ಮೋರ್ ದ್ಯಾನ್ ಡೂಯಿಂಗ್ ಬರಿಯಲ್ ಇಟ್ ಈಸ್ ದಿ ಲಾಸ್ಟ್ ರೈಟ್ಸ್ ದಿ ಪ್ರೇಯರ್ಸ್ ಕರೆಕ್ಟ್ ಆ್ಯಂಡ್ ಹಿಂದೂಗಳಲ್ಲಿ ಒಂದಷ್ಟು ನಾನು ನೋಡ್ದಂಗೆ ಸರ್ ಬ್ರಾಹ್ಮಣರಲ್ಲಿ ರೀಚುವಲ್ಸ್ ಇನ್ನು ಜಾಸ್ತಿ ಸೊ ಈ ರೀಚುವಲ್ಸು ಫ್ಯಾಮಿಲಿ ಎಲ್ರಿಗೆ ಇಂಪಾರ್ಟೆಂಟು ಸೊ ಆರ್ ಕಾನ್ಸೆಪ್ಟ್ ವಾಸ್ ದಟ್ ನೋ ಒನ್ ವಿಲ್ ಬಿ ಬರೀಡ್ ವಿತೌಟ್ ಹ್ಯಾವಿಂಗ್ ಹಿಸ್ ಹೆವೆನ್ಲಿ ರೈಡ್ ದಿ ಹೆವೆನ್ಲಿ ರೈಡ್ ಇಸ್ ವಾಟ್ ದಿ ಪ್ರೇಯರ್ ದಿ ಮಂತ್ರ ಪಾಠ ಪೂಜೆ ಇದನ್ನ ಎಲ್ಲ ಮಾಡಿ ಮುಗಿಸಿ ವಿ ವಿಲ್ ಗಿವ್ ದೆಮ್ ದಿ ಡಿಸಿಪ್ಲೀನ್ಡ್ ರೈಟ್ ಟು ಟ್ರಾವೆಲ್ ಟು ಹೆವೆನ್ ಸೊ ದಿಸ್ ವಾಸ್ ದಿ ಕಾನ್ಸೆಪ್ಟ್ ಸೊ ಅದು ಒಂದಾಯಿತು ಅದಾದಮೇಲೆ ಇಲ್ಲಿ ಟೆಂಡರ್ ರೋಡಲ್ಲಿ ಕೊಟ್ಟಿಲ್ಲ ಸರ್ ಪರ್ಮಿಷನ್ ಬರೀ ಮಾಡೋಕ್ಕೆ ಮೈಸೂರು ಇದು ನಮ್ಮ ನಂದಿದುರ್ಗ ರೋಡ್ ಬರೀಲ್ ಗ್ರೌಂಡಲ್ಲಿ ಮಾಡಿದ್ವಿ ಆಮೇಲೆ ತಿರ್ಗಾ ಬಂದು ಕಮಿಟಿಯಲ್ಲಿ ಕೂತ್ಕೊಂಡು ಕಮಿಟಿಯವ್ರಿಗೆ ಮಾತಾಡಿ
ಸರ್ ನಾವು ಉಸ್ತುವಾರಿ ತೊಗೊಳ್ತೀವಿ, ನಮ್ಗೆ ಅನುಕೂಲ ಕೊಡಿ ಅಂತ ತಿರ್ಗಾ ಎಲ್ಲೆಲ್ಲೋ ಇನ್ಫ್ಲುಯೆನ್ಸ್ ಮಾಡಿಸಿ, ಇನ್ಫ್ಲುಯೆನ್ಸ್ ಅಂತ ಹೇಳ್ಬೋದು. ಹಾಂ ಹಾಂ, ಆ ಟೈಮಿಗೆ ಅವಶ್ಯಕತೆ ಇತ್ತು. ಹಾಂ, ಇನ್ಫ್ಲುಯೆನ್ಸ್ ಮಾಡಿಸಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇನ್ವಾಲ್ವ್ ಮಾಡಿ, ಬಿ ಬಿ ಎಂ ಪಿಗೂ ಇನ್ವಾಲ್ವ್ ಮಾಡಿ, ತಿರ್ಗಾ ನಮ್ಮ ಗುರುಗಳಿಗೆ ಇನ್ವಾಲ್ವ್ ಮಾಡಿ ನಮಗೆ ಒಂದು ಎಕರೆ ಜಾಗ ಕೊಟ್ಟರು. ಅಲ್ಲಿ ಒಂದು ಜಾಗ ಇತ್ತು, ಒಳಗಡೆ ಸ್ವಲ್ಪ ಖಾಲಿ ಇತ್ತು, ಒಂದು ಜೆ ಸಿ ಬಿ ಸೆಟ್ ಮಾಡಿದ್ವಿ. ಆ ಈ ಜೆ ಸಿ ಬಿದು ಹೇಳ್ತೀನಿ, ಈ ಮೆಟ್ರೋ ಅಲ್ಲಿ ಕೆಲಸ ಮಾಡ್ತಾ ಇದ್ದಲ್ಲ ಹುಡುಗ, ಅವ್ನಿಗೆ ಹೋಗಿ ಹೇಳಿದೆ ಏ ಬಾರ ಒಂದು ಅರ್ಧ ಗಂಟೆ ಕೆಲಸ ಇದೆ ಬಂದುಬಿಡು. ಆಯ್ತು ಸರ್ ಬರ್ತೀನಿ ಅಂತೇಳಿ ಒಪ್ಕೊಂಡ. ಸೊ ಆ ಹುಡುಗ ಬಂದು ಫಸ್ಟ್ ಬರೀ ಅವನೇ ನಮಗೆ ಅಳ್ಳ ಮಾಡಿಕೊಟ್ಟಿದ್ದು. ಆವಾಗ ಮೈಕಲ್ಲು ಬಂದ, ಸರ್ ಯಾಕೆ ಸರ್ ನಾನು ಬರ್ತೀನಿ, ನಾನೇ ಮಾಡ್ತೀನಿ ಸರ್ ಅಂದ. ಯಾಕಂದರೆ ಜೆ ಸಿ ಬಿಯಲ್ಲಿ ನೀವು ಅಳ್ಳ ಮಾಡಿದ್ರೇನು ಅದು ಫಿನಿಷಿಂಗ್ ಮಾಡೋಕ್ಕಾಗಲ್ಲ, ಮ್ಯಾನ್ ಹ್ಯಾಸ್ ಟು ಮ್ಯಾನ್ಯುಲಿ ಡೂ ಇಟ್. ಸೊ ದಟ್ ಟೈಮ್ ಹೀ ಆಲ್ಸೋ ಕೇಮ್, ವಿ ಸ್ಟಾರ್ಟೆಡ್ ಡೂಯಿಂಗ್. ಅನ್ಫಾರ್ಚುನೇಟ್ಲಿ ಒನ್ ನಾನ್ ಮುಸ್ಲಿಮ್ ಸಿಸ್ಟರ್ ಪಾಸ್ಡ್ ಅವೆ, ಓಕೆ, ಹಿಂದೂ ಸಿಸ್ಟರ್ ಪಾಸ್ಡ್ ಅವೆ, ಅವ್ರ ಫೋನ್ ಅಣ್ಣ ಈ ಥರ ನಮ್ಮ ಸಿಸ್ಟರ್ ತೀರೋಗ್ಬಿಟ್ರು, ನೀವು ಮುಸಲ್ಮಾನರದ್ದು ಮಾಡ್ತೀರಲ್ಲ, ನಮ್ಗೆ ಐಡಿಯಾ ಇಲ್ಲ ಏನು ಮಾಡ್ಬೇಕು ಹೇಳ್ರಣ. ಆಯ್ತಪ್ಪ ಮಾಡೋಣ. ಸೊ ಇದ್ರ ಮಧ್ಯೆ ಸರ್ ಅಪ್ ಆಲ್ ದಿಸ್ ಬೈ ಗಾಡ್ಸ್ ಗ್ರೇಸ್ ಒಂದು ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ಸಣ್ಣ ಪುಟ್ಟ ರೆಕಾರ್ಡ್ಸ್. 1200 ಬರಿಯಲ್ಸ್ ಆ್ಯಂಡ್ ಕ್ರಿಮಿನೇಷನ್ಸ್ ಮಾಡಿದ್ದೀವಿ, ನಾಟ್ ಓನ್ಲಿ ಇನ್ ಬೆಂಗ್ಳೂರು, ಬೆಂಗಳೂರು ಸುತ್ತಮುತ್ತ ಒಂದು 100-150 ಕಿಲೋಮೀಟರ್ ಗಂಟ ಹೋಗಿ ಮಾಡಿ ಬಂದು ಕೊಟ್ಟಿದ್ದೀವಿ ಸರ್, ಎಲ್ಲ ಧರ್ಮದವ್ರಿಗೆ, ಎಲ್ಲ ಜಾತಿದವ್ರಿಗೆ. ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಯು? ಎಸ್ ಎಸ್, ಆ ಸ್ಟಾರ್ಟಿಂಗಲ್ಲಿ ಒಂಚೂರು ಭಯ ಆಯಿತು, ಅದಾದಮೇಲೆ ದಟ್ ಫಿಯರ್ ವೆಂಟ್ ಆಫ್. ನಮ್ಮ ಸ್ವಂತ 2 ಆ್ಯಂಬುಲೆನ್ಸ್ಗಳಿತ್ತು, ನಮ್ಮ ಫ್ರೆಂಡ್ಸ್ದೇ, ನಾವೇ ಅದನ್ನ ಇಟ್ಕೊಂಡಿದ್ದೀವಿ. ಈಗ ಏನು ಮಾಡಿದ್ದೀವಿ, ವಿ ಹ್ಯಾವ್ ಗಿವನ್ ಇಟ್ ಟು ಹಾಸ್ಪಿಟಲ್ಸ್, ಈಗ ಅಷ್ಟೊಂದು ಪೇಷಂಟ್ಸ್ ಇಲ್ಲ. ಸೊ ವಿ ಹ್ಯಾವ್ ಗಿವನ್ ಇಟ್ ಟು ದಿ ಹಾಸ್ಪಿಟಲ್ಸ್ ಫಾರ್ ಯೂಸಿಂಗ್ ಇಟ್ ಫಾರ್ ದಿ ಪುವರ್ ಪೀಪಲ್. ಆ ಟೈಮಲ್ಲಿ ನೀವು ತೆಗೆದುಕೊಂಡಂಥ ನಿರ್ಧಾರ, ಒಂದಿಷ್ಟು ಭಯ ಇದ್ದರೂ ಕೂಡ ನೀವು ಬೇರೆಯವರಿಗೆ ಒಂದಿಷ್ಟು ಉತ್ತೇಜನ ಕೊಡ್ತಾ ಇದ್ರಿ, ಅದು ಬೇರೆಯವ್ರಿಗೆ ಕನ್ವಿನ್ಸ್ ಮಾಡಿ, ಆ ಕೆಲಸ ಕಾರ್ಯಗಳಿಂದ ನಿಮ್ಮ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಹೌದು ಸರ್, ನಿಮ್ಮನ್ನು ಎಲ್ಲರೂ ಕೂಡ ಈಗ ಜನ ನೋಡೋ ದೃಷ್ಟಿಕೋನವೇ ಬೇರೆ ಆಗಿದೆ ಅಂತ ಅಂದ್ಕೊಳ್ತೀನಿ, ನಿಮ್ಮನ್ನು ದೇವ್ರ ಥರ ನೋಡ್ತಾರೆ. ಸರ್ ಇದರಲ್ಲಿ ಒಂದು ಲಾಸ್ಟ್ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಈ ದಾನ ಧರ್ಮ ಏನು ಮಾಡಿದ್ದೀನೋ ಏನು ಮಾಡಿಲ್ಲ, ಅದು ದೇವ್ರು ಮಾಡಿಸಿರೋದು. ಐ ಆಮ್ ಜಸ್ಟ್ ಅ ಸೆಕ್ಯೂರಿಟಿ ಗಾರ್ಡ್ ಫಾರ್ ಇಟ್. ಓಕೆ ಓಕೆ, ಹೀ ಈಸ್ ಗಾಟ್ ಮೀ ಟು ಡನ್, ನಾನು ಮಾಡಿದ್ದೀನಿ. ಬಟ್ ಈ ಕರೋನಾ ಮಹಾಮಾರಿಯಲ್ಲಿ ನಾವು ಏನು ಸಹಕಾರ ಮಾಡಿದ್ದೀವಿ, ನಾನು ಇನ್ನೂ 5 crore ಖರ್ಚು ಮಾಡಿದ್ರೂ ಆ ಮಾನ ಮರ್ಯಾದೆ ಎಲ್ಲೂ ಸಿಗಲ್ಲ ಸರ್. ಆ ಕರೋನಾ ಮಹಾಮಾರಿಯಲ್ಲಿ ಜನರಿಗೆ ನಾವು ಏನು ಸಹಕಾರ ಕೊಟ್ಟಿದ್ದೀವಿ, ಈ ಸಹಕಾರದಿಂದ ನಾನು ಹೇಳ್ತೀನಿ, ಇವತ್ತು ಇಡೀ ಬೆಂಗಳೂರಲ್ಲಿ ಎಲ್ಲೋ ಒಂದು ಕಡೆ ನನ್ನ ಹೆಸರು ಕೇಳಿದ್ರೆ ಹೇಳಿಬಿಡ್ತಾರೆ, ಸೈಯದ್ ಗೊತ್ತ್ರಿ ಒಳ್ಳೆ ಹುಡುಗ, ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಯಾರೋ ಬಂದು ಲಾಸ್ಟ್ ರೈಟ್ಸ್ ಮಾಡಿಕೊಟ್ಟೆ. ಬಿಕಾಸ್ ನಾನು ಹೇಳಿದಲ್ಲ ಸರ್ ಮೂರೇ, ಎಂಥ ಸಾರ್ಥಕ ಕ್ಷಣ ಅಂತೀರಿ ತಾವು. ಹಾಂ, ನೀವು ದುಡ್ಡು ಖರ್ಚು ಮಾಡಿ ಆ ಹೆಸರು ಮಾಡ್ಕೊಳೋಕ್ಕಾಗಲ್ಲ ಸರ್, ನೀವು MLA ಆಗಿ ಆ ಹೆಸರು ಮಾಡ್ಕೊಳೋಕ್ಕಾಗಲ್ಲ. ದೇವರು ನಮಗೆ ಅಷ್ಟೊಂದು ಒಂದು ಮರ್ಯಾದೆ ಬ್ಲೆಸ್ ಮಾಡಿದ್ರು ಸರ್. ಐ ಬೀನ್ ಬ್ಲೆಸ್ಡ್ ಬೈ ಗಾಡ್. ವಾ ವಾ, ಎಂಥ ದೊಡ್ಡ ಮಾತು, ಡೂಯಿಂಗ್ ದಿಸ್ ಪಬ್ಲಿಕ್ ಸರ್ವಿಸ್. ಎಸ್ ಸರ್, ಇದರ ಜೊತೆಗೆ ನಿಮ್ಮ ಮತ್ತೊಂದು ತುಂಬ ವೆರಿ ಪ್ಯಾಷನೇಟ್ ಅಂತ ಹೇಳಿದರೆ ಅಬೌಟ್ ಫಿಶಿಂಗ್, ಅದು ಹೇಗೆ ಆ ಒಂದು ಹವ್ಯಾಸ ಬೆಳೀತು, ಮತ್ತು ನೀವು ಅದನ್ನ ಬಿಟ್ಟು ನಾ ಬೇರೆ ಏನು ಮಾಡಲ್ಲ ಅಂತ ಕೂಡ ಹೇಳ್ತಾ ಇರ್ತೀರಿ ಈ ಸೋಷಿಯಲ್ ವರ್ಕ್ ನಡುವೆ ಕೂಡ. ಸರ್ ಈಗ ಏನಾಗಿದೆ, ಎವ್ರಿ ಒನ್ ವಿಲ್ ಡೆಫಿನೆಟ್ಲಿ ಹ್ಯಾವ್ ಅ ಹ್ಯಾಬಿಟ್ ಆ್ಯಂಡ್ ಅವರ್ ಹಾಬಿ. ಹೌದು, ಹ್ಯಾಬಿಟು ಇಲ್ಲ ಹಾಬಿ ಇಲ್ಲ ಅಂತ ಹೇಳಿದ್ರೆ ಅವನು ಸುಳ್ಳು ಹೇಳ ಅವರು ಸುಳ್ಳು ಹೇಳ್ತವ್ರೆ ಅಂತ. ಕ್ಯಾರೆಕ್ಟ್, ಹಾಂ ಹಾಂ, ಏನಾದರೂ ಇದ್ದೇ ಇರುತ್ತೆ, ಎಲ್ರಿಗೂ ಒಂದು ಇದ್ದೇ ಇರುತ್ತೆ. ಹೌದು. ಸೊ ಆ ಥರ ನನಗೆ ಚಿಕ್ಕ ವಯಸ್ಸಿಂದನೇ ಈ ಫಿಶಿಂಗಲ್ಲಿ ಭಾಳ ಶೋಕ್, ಮೀನು ಸಾಕ್ಸೋದಿರಲಿ ಇಲ್ಲ ಮೀನು ಹಿಡಿಯೋಕ್ಕಿರಲಿ. ಅಲ್ಲ, ಬೇರೆ ಕೆರೆ ನದಿ ಸಮುದ್ರ ವಾತಾವರಣದಲ್ಲಿರೋರು ಅದನ್ನು ಹೇಳಿದರೆ ಹೌದು ಅನ್ಬೋದು. ನೀವು ಹುಟ್ಟ ಬೆಂಗಳೂರಿಂದನೇ ಇದ್ದವರು ಬಾಲ್ಯದಿಂದ, ಆ ಅಭ್ಯಾಸ ಅಷ್ಟೊಂದು ನಿಮಗೆ ಹೆಂಗೆ? ಸರ್ ಬೆಂಗಳೂರಲ್ಲಿನೂ ಸಣ್ಣ ಪುಟ್ಟ ನದಿಗಳಿತ್ತು ಸರ್, ಆ ನದಿಗಳನ್ನ ಹಾಳು ಮಾಡಿ ರಾಜಕಾಲುವೆ ಅಂತ ಹೇಳಿಬಿಟ್ರು. ಇಲ್ಲಿ ಜನರು ಜಾಸ್ತಿ ಆದರು, ಮೈಗ್ರೆಂಟ್ಸ್ ಜಾಸ್ತಿ ಆದರು ನಮ್ಮ ಸಿಟಿಗೆ, ಈ ನದಿಗಳನ್ನ ಹೋಗಿ ರಾಜಕಾಲುವೆ ಮಾಡಿಬಿಟ್ರು, ವಾಟರ್ ಎಲ್ಲ ಕಂಟಾಮಿನೇಟ್ ಮಾಡಿ ಹಾಳು ಮಾಡಿಬಿಟ್ರು. ಜಸ್ಟ್ ಒನ್ ಎಕ್ಸಾಂಪಲ್, ಇವತ್ತು ಇದಕ್ಕೆ ಅಂತ ಹೇಳಿದ್ರೆ ಅರ್ಕಾವತಿ ಹೊಳೆನೇ ನೋಡ್ಕೊಳ್ಳಿ ನೀವು, ಒಂದೊಳ್ಳೆ ಉದಾಹರಣೆ ಅಂತೀರಿ. ಒಂದು ಸ್ಮಾಲ್, ಬಿಕಾಸ್ ಟು ಅರ್ಕಾವತಿ ಅಂದರೆ ಎಲ್ರಿಗೂ ಗೊತ್ತು, ತಲಕ್ ಅದು ಸ್ಟಾರ್ಟ್ ಇಲ್ಲಿ ಆಗೋದು ನಮ್ಮ ನಂದಿ ಹಿಲ್ಸ್ ಬೆಟ್ಟದಿಂದ.
ಹೋಗಿ ಎಲ್ಲಿ ಸೇರ್ತದೆ, ಕಾವೇರಿ ನದಿಗೆ ಹೋಗಿ ಸೇರ್ತದೆ, ಸಂಗಮ ಕಣಕಪುರ ಸಂಗಮದಲ್ಲಿ ಹೋಗಿ ಸಂಗಮ ಆಗ್ತದೆ. ಓಕೆ ಓಕೆ, ಅದಕ್ಕೋಸ್ಕರ ಅದ ಹೆಸರೇ ಕಣಕಪುರ ಸಂಗಮ. ಸೊ ಇದು ಕಂಟಾಮಿನೇಟ್ ಆಗಿಬಿಟ್ಟಿದೆ. ಸೊ ನಮ್ಮ ಮನೆ ಒಂಚೂರು ಕೆಳಕ್ಕೆ ಒಂದು ಸಣ್ಣ ಸ್ಪ್ರಿಂಗ್ ವಾಟರ್ ಥರ ಹೋಗ್ತಾ ಇತ್ತು, ಅದರಲ್ಲಿ ನಾನು ಸಣ್ಣ ಸಣ್ಣ ಮೀನು ನೋಡೋದು. ಅದರಿಂದ ಒಂಚೂರು ಇನ್ಸ್ಪೈರ್ ಆಗ್ತಾ ಇದೆ. ಅದು ಹೋಗ್ತಾ 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 ಐ ಗಾಟ್ ಇನ್ಸ್ಪೈರ್ಡ್. ಆ್ಯಂಡ್ ಜನರು ಶಾಂತಿಗೋಸ್ಕರನೇ ಒಂದು ಹಾಬಿ ಇಕ್ಕೋದು. ಹೌದು, ಅಕಾರ್ಡಿಂಗ್ ಟು ಮೀ ಒಂದು ರಿಲ್ಯಾಕ್ಸೇಷನ್. ಸಿ ಧರ್ಮ ಪ್ರಕಾರವಾಗಿ ನೋಡಿದ್ರೆ ಯು ಗೆಟ್ ರಿಲ್ಯಾಕ್ಸೇಷನ್ ವಿತ್ ಯುವರ್ ಪ್ರೇಯರ್ಸ್ ಆ್ಯಂಡ್ ವಿತ್ ಯುವರ್ ವಾಟ್ ಎವರ್ ಇಟ್ ಇಸ್. ಬಟ್ ಈವನ್ ಆಫ್ಟರ್ ದಟ್ ಹಿ ವಿಲ್ ಡೆಫಿನೆಟ್ಲಿ ಹ್ಯಾವ್ ಸಮ್ ಕೈಂಡ್ ಆಫ್ ಅ ಹ್ಯಾಬಿಟ್ ಆ್ಯಂಡ್ ಹಾಬಿ ದಟ್ ವಿಲ್ ಗಿವ್ ಹಿಮ್ ಅ ಲಿಟಲ್ ಮೋರ್ ರಿಲ್ಯಾಕ್ಸೇಷನ್. ಸೊ ನನಗೆ ಒಂದು ರಿಲ್ಯಾಕ್ಸೇಷನ್ ಸರ್, ಈ ನೀವು ಒಂದು ಮೀನ್ ಟ್ಯಾಂಕ್ ಮುಂದೆ ಕೂತ್ಕೊಳ್ಳಿ, ಆ ಮೀನ್ ಹೆಂಗೆ ಓಡಾಡುತ್ತೆ, ಆಮೇಲೆ ಈವನ್ ಅನಿಮಲ್ಸ್ ಹ್ಯಾವ್ ಐಡೆಂಟಿಟಿ, ನಿಮ್ಮನ್ನ ಅವರು ಮುಖಪರಿಚಯ ಮಾಡಿಕ್ಕಿರ್ತಾರೆ. ನೀವು ದಿವಸ ಒಂದು ಮೀನಿಗೆ ತೊಗೊಂಡು ಹೋಗಿ ಆಹಾರ ಆಗ್ತಾ ಇರ್ರಿ, ನೀವು ಬಂದ ಮೇಲೆ ಅದು ಹೆಂಗೆ ಆಡುತ್ತೆ ನೀರಲ್ಲಿ ನೀವು ನೋಡಿ. ನಿಮ್ಗೆ ಬದಲು ಇನ್ನೊಬ್ಬರು ಬಂದು ಅಲ್ಲಿ ನಿಲ್ಸ್ಕೊಂಡು ನೋಡಲಿ, ಅದು ಆಡಲ್ಲ. ಆಡಿದ್ರೇನು ಆ ರೀತಿಯಲ್ಲಿ ಆಡಲ್ಲ, ನೀವು ಬಂದು ನಿಲ್ಕೊಡಿ. ಯಾಕೆ ತೋರಿಸಲ್ಲ ಅಂತೀರಿ, ಆ ಆಹಾರ ನೀವು ಹಾಕಿರ್ತೀರಲ್ಲ ಅದಕ್ಕೆ ಒಂದು ವಿಶ್ವಾಸ ಬಂದುಬಿಡುತ್ತೆ ನಿಮ್ಮಲ್ಲಿ, ಆ ಪ್ರಾಣಿ ಒಳಗಡೆ ಒಂದು ವಿಶ್ವಾಸ ಬಂದಿರುತ್ತೆ, ಒಂದು ಬಾಂಡಿಂಗ್. ವೆನ್ ಯು ಗೋ ಯು ಸಿಟ್ ಮುಂದೆ ಕೂತ್ಕೊಂಡು ಅದು ನೋಡ್ಕೊಂಡಿದ್ರೆ ಯು ವಿಲ್ ಕಮ್ ಟು ನೋ, ದೇವ್ರು ನಿಮಗೆ ಒಂದು ಸ್ಪೆಷಲ್ ಜ್ಞಾನ ಕೊಡ್ತಾನೆ ಸರ್ ಅದರಲ್ಲಿ. ಯಾಕಂದರೆ ಈಗ ನೀವು ಆಲ್ ಆಫ್ ಅ ಸಡನ್ ಒಂದು ಮೀನ್ ಟ್ಯಾಂಕ್ ನೋಡಿದ್ರೆ ಎಲ್ಲ ಮೀನು ನಿಮ್ಗೆ ಚೆಂದ ಕಾಣಿಸೋದು, ಎಲ್ಲ ಮೀನು ಓಡಾಡ್ತಾ ಇರೋದು ಕಾಣಿಸೋದು. ಹೌದು, ಬಟ್ ನೀವು ದಿವಸ ನೋಡ್ತಾ ಇದ್ರೆ ಆ ಮೀನುಗಳಲ್ಲಿ ಯಾರು ಮೈ ಹುಷಾರಿಲ್ಲ ಅಂಥೇಳಿ ನಿಮ್ಗೆ ಗೊತ್ತಾಗ್ತದೆ. ಓಹೋ ಹೋಹೋ, ಯಾರು ದುಃಖದಲ್ಲಿ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ. ಯು ಕ್ಯಾನ್ ಫೀಲ್ ಬಿಕಾಸ್ ಯು ಆರ್ ಸೀಯಿಂಗ್ ಇಟ್ ಎವ್ರಿ ಡೇ. ಓಕೆ, ಕರೆಕ್ಟ್. ಆ್ಯಂಡ್ ಇಟ್ ಗಿವ್ಸ್ ಯು ಅ ಸಪ್ರೇಟ್ ಕೈಂಡ್ ಆಫ್ ಪೀಸ್, ಅದು ಒಂದಿದೆ. ಎರಡನೇದು ನನಗೆ ಫಿಶಿಂಗ್, ಐ ಗೋ ಟು ದಿ ರಿವರ್ ಬ್ಯಾಂಕ್ಸ್ ಫಾರ್ ಫಿಶಿಂಗ್. ಮೊದಲು ಹಾಗೆ ಹೋಗ್ತಾ ಇದೆ, ನೌ ಐ ಹ್ಯಾವ್ ಬಿಕಮ್ ಅ ಮೆಂಬರ್ ಫಾರ್ ವೈಲ್ಡ್ ಲೈಫ್ ಅಸೋಸಿಯೇಷನ್ ಸೌತ್ ಇಂಡಿಯಾ. ಸೊ ವಿ ಹ್ಯಾವ್ ವಾಸಿ ಕಾಟೇಜ್ ಅಂತ ಹೇಳಿ ಒಂದು ಲೇಕ್ ಬೆಡ್ ಲೀಸ್ ತೊಗೊಂಡಿದ್ದೀವಿ. ಅಲ್ಲಿ ಹೋಗಿ ನಾವು ಗಾಣ ಹಾಕಿಬಿಟ್ಟು ಕೂತ್ಕೊಂಡಿದ್ರೆ ಯು ಗೆಟ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಅ ಪೀಸ್. ಯಾಕಂದರೆ ಇಟ್ ಇಸ್ ಆಲ್ಮೋಸ್ಟ್ ಇನ್ ಅ ರಿಮೋಟ್ ಏರಿಯಾ. ಆ ಹಕ್ಕಿ ಶಬ್ದ, ದಿ ಬರ್ಡ್ಸ್ ಹಮಿಂಗ್, ಕರೆಕ್ಟ್. ಯು ವಿಲ್ ನೆವರ್ ಗೆಟ್ ಇಟ್ ಇನ್ ಬ್ಯಾಂಗ್ಳೂರ್ ಟುಡೇ. ನಿಜ, ಅದೊಂದು ಸಪ್ರೇಟ್ ನಿಮ್ಮದಿ ಸರ್. ಈ ನಾವು ಒಂದು ಕಡೆ ಫ್ಯಾಮಿಲಿ ನೋಡಬೇಕು, ಒಂದು ಕಡೆ ಪಬ್ಲಿಕ್ ನೋಡಬೇಕು, ಒಂದು ಕಡೆ ಸ್ನೇಹಿತರ ಜೊತೆ ಟೈಮ್ ಕೊಡಬೇಕು, ಒಂದು ಕಡೆ ಬಿಸ್ನೆಸ್, ಅದರ ನಡುವೆ ನಿಮ್ಮ ಹಾಬಿನ ಕೂಡ. ಯು ಆರ್ ಆಕ್ಯುಪೈಡ್ ಫಾರ್ ಆಲ್ ದಟ್ 24 hours ಇನ್ಕ್ಲೂಡಿಂಗ್ ಯುವರ್ ಸ್ಲೀಪ್. ಕರೆಕ್ಟ್. ಆದ್ರೂ ನಿಮಗೆ ಎಲ್ಲೂ ಒಂದು ಚೂರು ನಿಮ್ಮದಿ ಕಡಿಮೆ ಆಗಿರುತ್ತೆ, ಸಿಗಲ್ಲ. ಸೊ ಆ ಟೈಮಲ್ಲಿ ವೆನ್ ಎವರ್ ಯು ಫೀಲ್ ದಟ್ ಯು ಆರ್ ಮೋರ್ ಡಿಸ್ಟರ್ಬ್ಡ್, ಯು ಟೇಕ್ ಅ ಸ್ಮಾಲ್ ಬ್ರೇಕ್, ಒಂದು ದಿವಸ ಬೆಳಗಿಂದ ಸಾಯಂಕಾಲ ಅಂಥೇಳಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಇಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಪ್ಲ್ಯಾನ್ ಮಾಡಿ. ಇಂಥ ಒಂದು ಸೈಲೆಂಟಾಗಿ ಒಂದು ಜಾಗಕ್ಕೆ ಹೋದರೆ ಯು ವಿಲ್ ಗೆಟ್ ರಿಲ್ಯಾಕ್ಸ್ ಆ್ಯಂಡ್ ಯು ರೀಜನುವೇಟ್. ಕರೆಕ್ಟ್. ನೀವು ವಾಪಸ್ ಬೆಂಗಳೂರು ಬಂದ ತಕ್ಷಣ ಯು ವಿಲ್ ಬಿ ಅಗೇನ್ ಆ್ಯಕ್ಟಿವ್. ಹಾಂ, ನಡಿ, ಈಗ ಇನ್ನೊಂದು ಚಾಲೆಂಜ್ ಏನು ಬರುತ್ತೆ ನೋಡೋಣ, ವಿ ಕ್ಯಾನ್ ಫೇಸ್ ಇಟ್. ಎಸ್ ಸರ್. ಸೊ ದಟ್ ಇಸ್ ವೈ ದಿಸ್ ಹಾಬಿ ಇಸ್ ದೇರ್ ವಿತ್ ಮೀ. ಎಸ್ ಸರ್. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಸೇವೆಯ ಬಗ್ಗೆ, ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಎಷ್ಟು ಖುಷಿ ಇದೆ ಸರ್? ನನಗೆ ಫ್ಯಾಮಿಲಿಗಿಂತ ಮುಂಚೆ ಐ ಗಾಟ್ ಇನ್ಫೆಕ್ಟೆಡ್ ಟ್ವೈಸ್. ಓಕೆ ಓಕೆ, ಬಟ್ ಐ ನೆವರ್ ಸ್ಟಾಪ್ಡ್ ಮೈ ಸೆಲ್ಫ್ ಈವನ್ ಫಾರ್ ಅ ಸಿಂಗಲ್ ಡೇ. ಸೇವೆಯಲ್ಲಿ ಎಲ್ಲೂ ನಿಲ್ಕೊಂಡಿಲ್ಲ. ಐ ಡೋಂಟ್ ನೋ ವೆದರ್ ಇಟ್ ಇಸ್ ಥ್ರೂ ಮೀ, ಬೇರೆ ಯಾವ ಕಾರಣದಿಂದ. ನನ್ನ ಮಿಸ್ಸಸ್ಗೂ ಇನ್ಫೆಕ್ಷನ್ ಆಯಿತು, ನಮ್ಮ ತಂದೆಗೂ ಇನ್ಫೆಕ್ಷನ್ ಆಯಿತು, ನಮ್ಮ ಅಣ್ಣನ ಮಿಸ್ಸಸ್ಗೂ ಆಯಿತು. ಓಕೆ. ನಮ್ಮ ಅಣ್ಣ ಮಿಸ್ಸಸ್ಸು ಶಿ ವಾಸ್ ಇನ್ ಫಿಲೋಮಿನಾಸ್, ಸಾರಿ, ಬೋರಿಂಗ್ ಹಾಸ್ಪಿಟಲಲ್ಲಿ 15 days ಇದ್ದರು ಸರ್. ಓಹೋ, ಓಕೆ ಓಕೆ. ಬಿಕಾಸ್ ಸಿ, ಯು ಕ್ಯಾನ್ ಫೈಟ್, ಯು ಕ್ಯಾನ್ ಫೈಟ್ ದಿ ಕರೋನಾ. ದಿ ಓನ್ಲಿ ಥಿಂಗ್ ಇಸ್, ನಿಮಗೆ ಸಿಂಪ್ಟಮ್ಸ್ ಗೊತ್ತಾದ ತಕ್ಷಣ ಯು ಹ್ಯಾವ್ ಟು ಟೇಕ್ ದಿ ನಾರ್ಮಲ್ ಫ್ಲೂ ಮೆಡಿಸಿನ್ ವಿತ್, ಇಫ್ ಯು ಹ್ಯಾವ್ ಟೆಂಪ್ರೇಚರ್ ಯು ಕ್ಯಾನ್ ಹ್ಯಾವ್ ಡೋಲೋ 650 ಆರ್ ಸಮಥಿಂಗ್ ಲೈಕ್ ದಿಸ್. ನೀವು ಅಲ್ಲೇ ತಡ ಮಾಡ್ಕೊಳ್ಬೋದು ಒಂದು 3 days. ಓಕೆ ಓಕೆ. ನಿಮ್ಮ ಇಮ್ಯೂನ್ ಸಿಸ್ಟಮ್ನ ಸ್ವಲ್ಪ ಚೇಂಜ್ ಮಾಡಬೇಕು, ರೆಡಿ ಮಾಡ್ಕೊಳ್ಬೇಕು. ನಿಮ್ಮ ಬಾಡಿ ತಣ್ಣಗಿದ್ರೆ ಹಾರ್ಟ್ ಆಗಿಬಿಡ್ಬೇಕು, ಹಾರ್ಟ್ ಇದ್ರೆ ತಣ್ಣಗೆ ಮಾಡಬೇಕು. ಆವಾಗ ಈ ಕರೋನಾ ಅಲ್ಲಿ ಸಹಕಾರ ಕೊಡಲ್ಲ ನನ್ಗೆ ಅನಿಸ್ತಾ ಇದೆ. ಐ ಆಮ್ ನಾಟ್ ಅ ಸೈಂಟಿಸ್ಟ್ ಆನ್ ಟು ದಿಸ್ ಡಾಕ್ಟರ್ ಟು ಟೆಲ್ ಎನಿಥಿಂಗ್, ಬಟ್ ಮೈ ಫೀಲಿಂಗ್. ಓಕೆ. ಸೊ ದಟ್ ಇಸ್ ವಾಟ್ ಐ ಡಿಡ್. ಬಟ್ ಆ್ಯಸ್ ಯು ಸೆಡ್, ನಮ್ಮ ಫ್ಯಾಮಿಲಿಯಲ್ಲಿ ಸ್ಟಾರ್ಟಿಂಗಲ್ಲಿ ಭಯ ಇತ್ತು, ನಮ್ಮ ತಂದೆಯೂ ಬೈದರು, ಮಿಸ್ಸಸ್ಸು ಬೈದರು, ಬಟ್ ಸ್ವಲ್ಪ ಅವ್ರಿಗೆ ನಿಮ್ಮಲ್ಲಿದ್ದಂಥ ಝೀಲ್ ಮತ್ತು ನಿಮ್ಮ ಪ್ಯಾಷನ್
ಅದು ಯಾವುದನ್ನು ಕೂಡ ಆ ಸೇವೆಯನ್ನು ನಿಲ್ಲಿಸಲಿಲ್ಲ. ನನಗೆ ದೇ ಗೇವ್ ಮಿ ಪರ್ಮಿಷನ್ ಸರ್, ನೀವು ಹೋಗಿ ಸೇವೆ ಮಾಡಪ್ಪ ಪರವಾಗಿಲ್ಲ ಅಂತ. ನಾನು ಕೆಲವು ದಿವಸ ಸಪ್ರೇಟ್ ರೂಮಲ್ಲೇ ಇದ್ದೆ ಸರ್ ಸ್ಟಾರ್ಟಿಂಗಲ್ಲಿ. ಐ ನೆವರ್ ಅಲೌಡ್ ಎನಿ ಒನ್ ಟು ಕಮ್ ಇನ್ ಟು ಮೈ ಬೆಡ್ರೂಮ್. ಓಕೆ ಓಕೆ, ಅಂದರೆ ನೀವು ಬಹಳಷ್ಟು ಜನರಿಗೆ ಥ್ಯಾಂಕ್ಫುಲ್ ಆಗಿದ್ದೀರಿ ಅನ್ನೋದು ನಿಮ್ಮ ಮಾತುಗಳಲ್ಲಿ ವ್ಯಕ್ತವಾಗ್ತಾ ಇದೆ. ನಿಮ್ಮ ಮುಂದಿನ ಕನಸೇನು, ಸಮಾಜಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತ ಬಯಸ್ತೀರಿ, ಚುಟುಕಾಗಿ ಹೇಳ್ಬೋದು ಸರ್? ಸರ್, ದೇವ್ರು ನಮಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿಯಲ್ಲಿ ಜನರ ಸೇವೆ ಮಾಡಿಕೊಂಡು ಮುಂದೆ ತಗೊಂಡು ಹೋದರೆ ಸಾಕು ಸರ್, ನಮ್ಗೆ ಬೇರೆ ಏನು ಆಸೆ ಇಲ್ಲ. ವಾ, ಕ್ಯಾ ಬಾತೆ, ಬಹಳ ಸಿಂಪಲ್ಲಾಗಿ ನೀವು ಹೇಳಿದಿರಿ, ಆದರೆ ಅದರ ಹಿಂದೆ ಬಹಳ ಉದಾತ್ತ ಚಿಂತನೆ ಇದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡೆ. ಯಾಕಂದರೆ ಸರ್, ವಾಟ್ ಯು ಡೂ ವಿಲ್ ಡೆಫಿನೆಟ್ಲಿ ಶೋ ದಟ್ ಕಲರ್ಸ್ ವಿತ್ ಯರ್ ಚಿಲ್ಡ್ರನ್. ವಾ, ಈ ಕ್ಯಾಮ್ರಾ ನಮಗೆ ಕ್ಯಾಪ್ಚರ್ ಏನು ಮಾಡುತ್ತೆ ಅದೇ ತೋರಿಸೋದು, ಅದೇನು ತಪ್ಪಾಗಿ ತೋರ್ಸೋಕ್ಕಾಗಲ್ಲ. ಅದೇ ರೀತಿಯಲ್ಲಿ ನೀವು ಯಾವ ಸ್ವಭಾವದಲ್ಲಿ ಇರ್ತೀರಿ, ಯಾವ ನೇಚರಲ್ಲಿ ಇರ್ತೀರಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಚಿಲ್ಡ್ರನ್, ಬಿಕಾಸ್ ಯರ್ ಚಿಲ್ಡ್ರನ್ಸ್ ಆರ್ ದಿ ಕ್ಯಾಮ್ರಾ. ನೀವು ಏನು ಮಾಡ್ತಾ ಇರ್ತೀರಿ ಅವ್ರು ಕ್ಯಾಪ್ಚರ್ ಮಾಡ್ತಾರೆ. ವಿ ಶುಡ್ ಬಿ ವೆರಿ ಕೇರ್ಫುಲ್. ಇಫ್ ಯು ಆರ್ ಗುಡ್ ವಿತ್ ಯುವರ್ ಫಾದರ್, ದ ಚಿಲ್ಡ್ರನ್ ಆಲ್ಸೋ ವಿಲ್ ಬಿ ಗುಡ್ ವಿತ್ ಯು. ಇಫ್ ಯು ಆರ್ ಗುಡ್ ವಿತ್ ದಿ ಪಬ್ಲಿಕ್, ಇಫ್ ಯು ಆರ್ ಗುಡ್ ವಿತ್ ಯುವರ್ ನೇಬರ್ಸ್, ನಿಮ್ಮ ಚಿಲ್ಡ್ರನ್ ಆಲ್ಸೋ ವಿಲ್ ಬಿ ದ ಸೇಮ್. ನೀವು ನಿಮ್ಮ ತಂದೆಗೆ ಓಡಿದ್ರೆ ದೇವರ ಸತ್ಯವಾಗಲೂ ನಿಮಗೆ ಒಂದು ದಿವಸ ನಿಮ್ಮ ಮಗ ಓಡಿತಾನೆ. ವಾಟ್ ವಿ ಗಿವ್ ಔಟ್ ವಿ ಗೆಟ್ ಬ್ಯಾಕ್ ಅನ್ನೋದು ಬಹಳ ಸಿಂಪಲ್ ಆಗಿ ನಿಮ್ಮ ಲೈಫಲ್ಲಿ ನೀವು ಅಳವಡಿಸ್ಕೊಂಡು ಬಂದಿದ್ದೀರಿ ಅನ್ನೋದು ನಮ್ಮ ಭಾವನೆ. ಅದನ್ನು ಬೇರೆಯವರು ಕೂಡ ಅರ್ಥ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ನಿಮ್ಮ ಕೆಲಸದ ಮೂಲಕ ನೀವು ತೋರಿಸ್ತಾ ಇದ್ದೀರಿ. ಹೀಗಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ, ನಿಮ್ಮ ಮನದಾಳದ ಮಾತುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ಗಿವಿಂಗ್ ಇನ್ ಆಪರ್ಚುನಿಟಿ ಟು ಬಿ ಆಟ್ ಯುವರ್ ಸ್ಟುಡಿಯೋ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಸ್ನೇಹಿತರೆ, ಜಾತಿ ಮತ ಭೇದ ಅನ್ನೋದನ್ನು ಬಿಟ್ಟು ನಾವೆಲ್ಲರೂ ಕೂಡ ಮನುಷ್ಯರು ಅನ್ನುವ ಭಾವನೆಯನ್ನು ನಾವು ಅಳವಡಿಸಿಕೊಂಡ್ರೆ ಎಂಥ ಮಿರಾಕಲ್ಗಳನ್ನು ಕೂಡ ನಾವು ಮಾಡಬಹುದು, ಎಂಥ ಕಷ್ಟದ ಕೆಲಸಗಳನ್ನು ಕೂಡ ಸುಲಭವಾಗಿ ನಿಭಾಯಿಸಬಹುದು ಅನ್ನೋದಕ್ಕೆ ದಿ ಆಲ್ಮೈಟಿ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂಥ ಸೈಯದ್ ರಿಸಾಲತ್ ಜಾ ತಪ್ಪು ಅವರ ಮಾತುಗಳೇ ಸಾಕ್ಷಿ ಅಂತ ನನಗನ್ಸುತ್ತೆ. ಅವರ ಸೇವಾ ಮನೋಭಾವನೆ ಬಹಳಷ್ಟು ಜನರಿಗೆ ಸ್ಫೂರ್ತಿಯಾಗಿದೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ಕಾರ್ಯಕ್ರಮ ನಿಮಗೆ ಬಹಳ ಇಷ್ಟವಾಗುತ್ತೆ ಅನ್ನೋದು ನನ್ನ ನಂಬಿಕೆ. ಇದಾಗಿತ್ತು ನಿಮ್ಮ ಟಿವಿ 5 ಅರ್ಪಿಸುವ ನಮ್ಮ ಬಾಹುಬಲಿ. ನಾನು ನಿಮ್ಮ ರಾಘವ ಸೂರ್ಯ, ನಮಸ್ಕಾರ.